2023 ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ. ಇನ್ನು ಕೆಲವೇ ದಿನಗಳು ಬಾಕಿ. ಅದರಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ಅವಣಿಸ್ತಾ ಇದೆ. ಕಾಂಗ್ರೆಸ್ ಕೂಡ ಪ್ರಯತ್ನ ಪಡ್ತಿದೆ. ಜೆಡಿಎಸ್ ಕೂಡ ಮಿಷನ್ 1-2-3 ಅನ್ಕೊಂಡು ರಾಜ್ಯಾದ್ಯಂತ ಅವರು ಕೂಡ ಹೋರಾಟವನ್ನು ಕೊಡ್ತಾ ಇದ್ದಾರೆ. ಆದರೆ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಇದರ ಬಲ ಜಾಸ್ತಿ ಆಗಬೇಕು. ಆದರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸಂಖ್ಯೆ ಇನ್ಕ್ರೀಸ್ ಆಗ್ತಿಲ್ಲ. ಹಾಗಾಗಿ ಅವರು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತಿಲ್ಲ. ಹಳೆ ಮೈಸೂರು ಭಾಗದ ಬಿಜೆಪಿಯ ಪ್ರಬಲ ನಾಯಕ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸರ್ಕಾರವನ್ನ ಪತನಗೊಳಿಸಿ ಬಿಜೆಪಿ ಸರ್ಕಾರವನ್ನ ತಂದಂತ ಹೆಗ್ಗಳಿಕೆಗೆ ಪಾತ್ರ ಆಗಿರತಕ್ಕಂತ ಅವರ ಪಾರ್ಟಿ ವಿಚಾರದಲ್ಲಿ ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಬೇರೆ ಕಥೆ ಹೇಳ್ತಾರೆ. ಬಟ್ ಬಿಜೆಪಿ ಸರ್ಕಾರ ಬರಲಿಕ್ಕೆ ಕಾರಣ ಆದಂತ ಸಿಪಿ ಯೋಗೇಶ್ವರ ಅವರು ಚನ್ನಪಂಡ ಜನ ಒಂದಷ್ಟು ಜನ ಆಧುನಿಕ ಭಗೀರಥ ಅಂತ ಕರೀತಾರೆ, ಜೊತೆಗೆ ಸೈನಿಕ ಅಂತ ಪ್ರೀತಿಯಿಂದ ಅವರು ಕೂಡ ಕರೀತಾರೆ. ಆದರೆ ಚುನಾವಣೆ ಬಂದಾಗ ಕಳೆದ ಬಾರಿ ಕುಮಾರಸ್ವಾಮಿ ಅವರ ವಿರುದ್ಧ ಸೋತರು. ಆದರೆ ಈ ಬಾರಿ ಅದೇ ಕುಮಾರಸ್ವಾಮಿ ಅವರ ವಿರುದ್ಧ ಗೆಲ್ಲಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ. ಸ್ವಾಭಿಮಾನಿ ಸಂಕಲ್ಪ ನಡಿಗೆಯನ್ನು ಮಾಡ್ತಾ ಇದ್ದಾರೆ. ನಾನಿವತ್ತು ಅವರ ಏನು ಸಂಕಲ್ಪ ನಡಿಗೆ ಆಗ್ತಾ ಇತ್ತು ಅದೇ ಜಾಗಕ್ಕೆ ಬಂದು ಮಾತನಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ಸಮಾಚಾರ? ಅದೇ ನಮ್ಮದು ವಿಭಿನ್ನ ರೀತಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೊರಟಿದ್ದೀವಿ. ನಾವು ಕಳೆದ 2 ತಿಂಗಳಲ್ಲೇ ಇದಕ್ಕೆ ಆಲೋಚನೆ ಮಾಡಿದ್ವಿ. ಕುಮಾರಸ್ವಾಮಿ ಅವರು ಚನ್ನಪಣದಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಈ ಸಾರಿ ಚುನಾವಣೆ ತುಂಬ ಕ್ಲಾರಿಟಿ ಇರಬೇಕು. ನಮ್ಮ ಸಾಧನೆ, ನಾವು ಮಾಡಿರೋ ಕೆಲಸ, ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಅದೇ ಮತವಾಗಿ ಪರಿವರ್ತನೆ ಆಗಬೇಕು. ಕುಮಾರಸ್ವಾಮಿಯವರ ಭರವಸೆಗಳು, ಅವ್ರು ಕೊಟ್ಟಂಥ ಆಶ್ವಾಸನೆ, ತಾಲೂಕಲ್ಲಿ ಅವ್ರು ನಡ್ಕೊಳ್ತಕ್ಕಂಥ ರೀತಿ, ಅವರು ಕಳೆದ 5 ವರ್ಷಗಳಲ್ಲಿ ಅವ್ರದ್ದು ಶಾಸಕದ ಅವಧಿ ಮುಗಿತಾ ಇದೆ, ಅವ್ರ 5 ವರ್ಷದಲ್ಲಿ ಚನ್ನಪಟ್ಟಣಕ್ಕೆ ಅವ್ರದ್ದು ಏನೂ ಕಾಂಟ್ರಿಬ್ಯೂಷನ್ ಇಲ್ಲ. ಮತ್ತು ಅವರು ಚನ್ನಪಟ್ಟಣ ಯಾವ ರೀತಿ ಒಂದು ವಿಧಾನಸಭಾ ಕ್ಷೇತ್ರವಾಗಿ ಕ್ಷೇತ್ರದಿಂದ ಆಯ್ಕೆಯಾಗಿ ಯಾವ ರೀತಿ ತಗೊಂಡಿದ್ದಾರೆ ಅನ್ನೋದನ್ನು ಜನಗಳಿಗೆ ಹೇಳಬೇಕಾಗುತ್ತೆ. ನಾನು ಆ ಅರಿವು ಮೂಡಿಸ್ತಕ್ಕಂಥ ಕೆಲಸನ ನಾನು ಮನೆಮನೆಗೆ ಹೋಗಿ ಒಂದು ಕಡೆ ನನ್ನ ಸಾಧನೆ, ನನ್ನ ಶ್ರಮ, ನನ್ನ ಕಳೆದ 15-20 ವರ್ಷಗಳ ಹೋರಾಟ, ಮತ್ತು ಪಕ್ಷಾಂತರ ಆದದ್ದು ಯಾಕೆ, ಯಾಕೆ ನನ್ನ ಪಕ್ಷಾಂತರಿ ಅಂತ ಕರೆದ್ರು, ಮತ್ತು ಆದ ಅನಿವಾರ್ಯತೆ ಏನಿತ್ತು, ಇದೆಲ್ಲ ಬಿಡಿಸಿ 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 ಜನಗಳಿಗೆ ಮತ್ತೆ ಅವ್ರಿಗೆ ಜ್ಞಾಪಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಒಂದು ಪ್ರಶ್ನೆ ಅಂತಂದರೆ, ಭಯಂಕರ ಅಟವಾದಿ ಯೋಗೇಶ್ವರರು ಕಳೆದ ಚುನಾವಣೆ ಸೋತ ಮೇಲೆ ಕ್ಷೇತ್ರಕ್ಕೆ ಮತ್ತೆ ಸರ್ಕಾರ ತೆಗೆದೇ ಬರಲ್ಲ, ಕಾಲಿಡಲ್ಲ ಅಂತ ಸರ್ಕಾರವನ್ನು ಪತನಗೊಳಿಸಿ ಸರ್ಕಾರ ತರೋ ಕಾರಣ ಆಗಿ ನಂತರ ಕ್ಷೇತ್ರಕ್ಕೆ ಬಂದ್ರಿ. ಬಟ್ ಆದರೂ ಕೂಡ ನಿಮ್ಮದೇ ಆದಂಥ ಸರ್ಕಾರದಲ್ಲಿ ನಿಮಗೆ ಯಾಕೆ ಮಂತ್ರಿಗಿರಿ ಆಗ್ಬೋದು, ಹೆಚ್ಚಿನ ಜವಾಬ್ದಾರಿ ಆಗ್ಬೋದು ಸಿಗ್ಲಿಲ್ವಲ್ಲ ಅಂತ? ಕೆಲವು ಸಾರಿ ಪಕ್ಷದ ವರಿಷ್ಠರು ತಗೊಳ್ತಕ್ಕಂಥ ತೀರ್ಮಾನಗಳು ಸರಿ ಇಲ್ಲದೆ ಹೋದಾಗ ಈ ಥರ ಎಲ್ಲ ಆಗ್ತವೆ. ಅವರು ಒಳ್ಳೆ ತೀರ್ಮಾನ ತಗೊಂಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಇನ್ನೂ 15-20 ಸೀಟು ಅನಾಯಾಸವಾಗಿ ಬರ್ತಾಯಿದ್ದು. ಅದಕ್ಕೆಲ್ಲ ರೀತಿಯ ಪ್ರಯತ್ನಗಳು ನನ್ನಿಂದ ವೈಯಕ್ತಿಕವಾಗಿ ಆಯಿತು. ಆದರೆ ನನಗೆ ಇಂಟರ್ನಲ್ಲಿ ಏನು ಅದು ನಮ್ಮ ಸರ್ಕಾರದಿಂದ ಅಷ್ಟೊಂದು ನನಗೆ ಪ್ರೋತ್ಸಾಹ ಸಿಗಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಕೊನೆ ಘಟ್ಟದಲ್ಲಿ ನಾನು ನನ್ನ ಕ್ಷೇತ್ರದಲ್ಲಿ ಉಳಿಸ್ಕೊಂಡು ನಾನು ಹೋರಾಟ ಮಾಡಿ ಗೆದ್ದು ಬಂದರೆ ಅದೇ ದೊಡ್ಡ ಸಾಧನೆ ಅಂತೇಳಿ ನಾನು ಕ್ಷೇತ್ರಕ್ಕೆ ಈಗ ನಾನು ಸೀಮಿತ ಮಾಡ್ಕೊಂಡಿದ್ದೀನಿ. ಪಕ್ಷ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಗೊತ್ತಿಲ್ಲ ಯಾಕೆ ಅವರು ಆ ರೀತಿ ಮಾಡಿದ್ರು ಅನ್ನೋದಕ್ಕೆ ನನಗಿನ್ನೂ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ನಮ್ಮನ್ನು ಸದ್ಬಳಕೆ ಮಾಡ್ಕೋಬೇಕಾಗಿತ್ತು, ಪಕ್ಷ ಮಾಡಿಕೊಂಡಿಲ್ಲ. ಪರವಾಗಿಲ್ಲ, ನಾನು ಮುಂದಿನ ದಿನಗಳಲ್ಲಿ ಬಳಕೆಗೆ ಬರ್ತೀನಿ ಅಂತ ಅನ್ನಿಸ್ತಾ ಇದೆ. ಮೊದಲು ಚುನಾವಣೆ ಗೆಲ್ಲೋಣ ಅಂತೇಳಿ ನಾನೀಗ ಪೂರ್ತಿಯಾಗಿ ನನ್ನ ಕಾರ್ಯಕ್ಷೇತ್ರವನ್ನು ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಚನ್ನಪಟ್ಟಣ ತಾಲೂಕಿಗೆ ಸೀಮಿತ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಕೆಲವೊಂದು ನಿಮ್ಮ ಭಾಷಣ ಕೇಳ್ತಾ ಇದ್ದೇನೆ, ನಾನು ಬೆಳಗ್ಗೆಯಿಂದ ಕೂಡ ನೀವೊಂದು ಮಾತು ಹೇಳ್ತೀರಿ, ಜನಗಳು ಮಾತಿಗೆ ಮರಳಾಗ್ಬಿಟ್ರು, ಕೆಲವೊಂದು ಸುಳ್ಳು ಭರವಸೆಗಳನ್ನ ಕೊಟ್ಟರು, ಅದು ಯಾವುದು ಈಡೇರಿಸಿಲ್ಲ ಅಂತ. ಅವ್ರು ಸಾಲ ಮನ್ನಾ ರೈತರು ಮಾಡ್ತೀವಿ ಅಂದರು ಮಾಡಿದ್ದಾರೆ. ಈ ಸ್ವಸಹಾಯ ಸಂಘದ ಹೇಳಿದ್ರಾ ಮಾಡ್ತೀವಿ ಅಂತ? ಈಗ ಅವರು ನಾನು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋನು, ಅವರು ರೈತರ ನೋವನ್ನು, ರೈತರ ಸಾಲವನ್ನು ಅವರು ಅವರ ರಾಜಕೀಯ ಬೆಳವಣಿಗೆಗೆ ಬಂಡವಾಳ ಮಾಡಿಕೊಂಡ್ರು. ಅದು ಅವರು ಕಂಡುಕೊಂಡಂಥ ಮಾರ್ಗ, ನಾನು ಕಂಡುಕೊಂಡಂಥ ಮಾರ್ಗ ಅಭಿವೃದ್ಧಿ ಮೂಲಕ, ವಿಕಸನದ ಮೂಲಕ ನಮ್ಮ ಜನಗಳಿಗೆ ನಾವು ದಾರಿ ತೋರಿಸ್ಬೇಕು. ಒಬ್ಬ ಒಂದು ಸರ್ಕಾರವಾಗಿ, ಒಂದು ವ್ಯಕ್ತಿಯಾಗಿ ಅದು ನನ್ನ ಮಾರ್ಗ. ಕುಮಾರಸ್ವಾಮಿಯವರು ಏನು ಮಾಡಿದ್ರು, ಬಂದು ಸುಲಭವಾದ ಮಾರ್ಗವನ್ನು ಕಂಡುಹಿಡ್ಕೊಂಡ್ರು. ಏನು, ಜನಗಳ ಸಾಲವನ್ನು ಮನ್ನಾ ಮಾಡ್ತೀನಿ,
ನಿಮ್ಮ ಸಾಲದಿಂದ ವಿಮುಕ್ತಿಗೊಳಿಸ್ತೀನಿ. ಜನಗಳಿಗೆ ಏನಾಯಿತು, ಓ ಯಾವತ್ತು ಮನುಷ್ಯ ಕಷ್ಟದಲ್ಲಿರೋನಿಗೆ ಫ್ರೀಯಾಗಿ ನಿನಗೆ ದುಡ್ಡು ಕೊಡ್ತೀನಪ್ಪ, ನಿನ್ನ ನಾಳೆಯಿಂದ ನೀನು ಋಣಮುಕ್ತ ಅಂತ ಅಂದ್ಬಿಟ್ರೆ ಅವನಂತ ಖುಷಿ ಯಾರೂ ಇಲ್ಲ. ಯಾಕೆಂದರೆ ಕಷ್ಟ ಸಾಲ ತೀರಿಸ್ಬೇಕಂದ್ರೆ ದುಡ್ಡು ತೀರಿಸ್ಬೇಕು, ಹೋರಾಟ ಮಾಡಬೇಕು, ಕಷ್ಟಪಡಬೇಕು. ಹಾಗಾಗಿ ಕುಮಾರಸ್ವಾಮಿ ಆಸೆ ತೋರಿಸಿದ್ರು ಜನಗಳಿಗೆ, ಜನ ಮರಳಾದರು. ಮತ್ತು ಕುಮಾರಸ್ವಾಮಿ ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಕುಮಾರಸ್ವಾಮಿ ಅಂದರೆ ಏನು ಅಂತೇಳಿ. ನಿಜವಾದ ಕುಮಾರಸ್ವಾಮಿ 5 ವರ್ಷದಲ್ಲಿ ಗೊತ್ತಾಗಿದೆ ನಮ್ಮ ತಾಲೂಕಿನ ಜನಗಳಿಗೆ. ಅದಕ್ಕೆ ಬರಲಾಗಿ ಏನು ಮಾಡಿದ್ರು, ಹೆಣ್ಮಕ್ಳು ಬಹುಪಾಲು ಅವ್ರಿಗೆ ಸಾಲ ತೀರಿಸ್ತೀನಿ ಅಂತ ಬರೀ ಹೇಳಲಿಲ್ಲ. ಅವರು ಅವ್ರ ಪಾಸ್ಬುಕ್ ಇಸ್ಕೊಂಡ್ರು, ಸ್ವಸಹಾಯ ಸಂಘದ ಡೀಟೇಲ್ಸ್ ತಗೊಂಡ್ರು, ಅವರ ಬ್ಯಾಂಕನ್ನು ಅಕೌಂಟ್ ಡೀಟೇಲ್ಸ್ ತಗೊಂಡ್ರು, ಅವರ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ಕೊಂಡ್ರು, ಅವ್ರತ್ತೋ ಸಿಗ್ನೇಚರ್ ತಗೊಂಡ್ರು, ನಿಮ್ಮ ಸಾಲ ಮನ್ನಾ ಅಂತ ಹೇಳೇಬಿಟ್ರು. ಸೊ ಜನ ಕುಮಾರಸ್ವಾಮಿ ಅಂತಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಅವರಿಗೆ ರಾಜಕೀಯ ಹಿನ್ನೆಲೆ ಭಾಳ ದೊಡ್ಡದು, ಕುಮಾರಸ್ವಾಮಿ ಬಂದರೆ ನಿಜವಾಗ್ಲೂ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತೇಳಿ ಮರಳಾಗಿ ಅವರು ಓಟ್ ಹಾಕಿದ್ರೆ ಹೊರತು ಚನ್ನಪಟ್ಟಣ ತಾಲೂಕಲ್ಲಿ ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ಲಿ ತನಕ ಇಲ್ಲ. ನಾನು ಕೂಡ ಪಕ್ಕದ ತಾಲೂಕವನೇ, ಮದ್ದೂರು ತಾಲೂಕು. ನಮ್ಮಲ್ಲಿ ನೀರು ಸೋರಿಕೆ ಆಗಂಥ ನೀರು ದೇವೇಗೌಡ ಬ್ಯಾರೇಜ್ಗೆ ಹೋಗ್ತಿತ್ತು, ಅಲ್ಲಿಂದ ಲಿಫ್ಟ್ ಇರಿಗೆ ಇದು ಮಾಡ್ಕೊಂಡು ನೀವು ನೀರಾವರಿ ಯೋಜನೆ ಕೊಟ್ಟಿದ್ದೀರಿ. ಹಂಗೂ ಇಡೀ ಮದ್ದೂರು ತಾಲೂಕು ಕಂಪೇರ್ ಮಾಡಿದ್ರೆ ಚನ್ನಪಟ್ಟಣ ತಾಲೂಕು ಸಮೃದ್ಧವಾಗಿದೆ. ಬಟ್ ಒಂದು ಮಾತು ಅಂದರೆ ನೀವು ಆಧುನಿಕ ಭಗೀರಥ ಅಂತ ಭಾಳಷ್ಟು ಜನ ಕರೀತಾರೆ ನಿಮ್ಮ ಭಾಗದವರು. ಅವ್ರು ಜೆ ಡಿ ಎಸ್ನವ್ರು ಹೇಳ್ತಾರೆ, ಇಲ್ಲ ಇಲ್ಲ ದೇವೇಗೌಡರು ಬ್ಯಾರೇಜ್ ಕಟ್ಟಿಲ್ಲ ಅಂದರೆ ಇವರೆಲ್ಲ ನೀರು ತರ್ತಿದ್ರು, ಇವೆಲ್ಲ ನಮ್ಮ ಕ್ರೆಡಿಟು ಅಂತ ಹೇಳ್ತಾರಪ್ಪ. ಅದೇ ಹೇಳ್ದೆ ನಾನು, ಸುಳ್ಳಿನ ಮುಂದುವರೆದ ಭಾಗ ರೀ ಅದು. ಅವರು ಸುಳ್ಳು ಹೇಳ್ಕೊಂಡೇ ಇಷ್ಟು ದಿನ ರಾಜಕಾರಣ ಮಾಡ್ಕೊಂಡು ಬಂದುಬಿಟ್ರು. ದುರಂತ ಇದು ರೀ, ನನಗೆ ಗೊತ್ತಿಲ್ಲ ಯಾರು ಬ್ಯಾರೇಜ್ ಕಟ್ಟರು ಅಂತ. ನಾನು ಇತಿಹಾಸ ತೆಗೆದಾಗ, ದಾಖಲೆಗಳು ತೆಗೆದಾಗ ದೇವೇಗೌಡರಿಗೂ ಆ ಬ್ಯಾರೇಜ್ಗೂ ಸಂಬಂಧ ಇಲ್ಲ. ಹೌದಾ? ಯಾವ ಸಂಬಂಧನೂ ಇಲ್ಲ. ಅದನ್ನು ಹೆಸರಿಡ್ತಾರಷ್ಟೇ. ಈಗ ಮೈಸೂರು ಬೆಂಗಳೂರು ಹೈವೇ ಆಗಿದೆ, ಜೆ ಡಿ ಎಸ್ನವರು ದೇವೇಗೌಡರು ಹೆಸರಿಡಿ ಅಂತಾರೆ. ಈಗಾಗಲೇ ದೇವೇಗೌಡರು ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಇದು ದೇವೇಗೌಡರ ಕನಸಿನ ಕೂಸು ಅಂತ ಹಾಕೋತಾರೆ. ನಾಳೆ ಬೆಳಿಗ್ಗೆ ಬೈ ಚಾನ್ಸ್ ಇವತ್ತು ನಾವೇನಾದ್ರೂ ದೇವೇಗೌಡರು ಹೆಸರು ಹಿರಿಯರು ಅಂತ ಇಟ್ಬಿಟ್ರೆ, ಇನ್ನೊಂದು 20 ವರ್ಷ ಆದಮೇಲೆ ದೇವೇಗೌಡರೇ ಮಾಡಿದ್ರಿ ಮೈಸೂರು ಬೆಂಗಳೂರು ರೋಡು, ಇದು ದೇವೇಗೌಡರ ರಸ್ತೆ, ಎಕ್ಸ್ಪ್ರೆಸ್ ರೋಡ್ ದೇವೇಗೌಡದು ಅಂತಾರೆ. ಹಂಗೆ ಗೌರವಕ್ಕೆ ಇಟ್ಟಂಥ ಹೆಸರನ್ನು ದೇವೇಗೌಡರು ಪ್ರಧಾನಮಂತ್ರಿ ಆದರು ಅಂತ ಆ ಸ್ಥಳೀಯ ಜನರು ಏನು ಮಾಡಿದ್ರು, ಅವ್ರನ್ನ ಕರೆದು ಅದು ಇಗ್ಲೂರು ಬ್ಯಾರೇಜನ್ನು ದೇವೇಗೌಡರು ಬ್ಯಾರೇಜ್ ಅಂತ ಇಟ್ಟರು. ಅದನ್ನೇ ಬಂಡವಾಳ ಮಾಡಿಕೊಂಡು ದೇವೇಗೌಡರು ಬ್ಯಾರೇಜು ದೇವೇಗೌಡರು ಬ್ಯಾರೇಜ್ ಅಂದರು. ನಾನು ಹೇಳ್ತೀನಿ, ದೇವೇಗೌಡರು, ದೇವೇಗೌಡರು ಮಗ, ದೇವೇಗೌಡರು ಸೊಸೆ, 3ನೇ ಜನರೇಷನ್ ಇವತ್ತು ಅಲ್ಲಿ ರಾಮನಗರ ಪ್ರತಿನಿಧಿಸ್ತಾರಲ್ಲಪ್ಪ, ಅದೇ ದೇವೇಗೌಡರು ಬ್ಯಾರೇಜಿಂದ ಯಾಕೆ ನೀರು ತೊಗೊಂಡಾಗ ಅವ್ರು ಇಲ್ಲಿ ನೀರಾವರಿ ಮಾಡ್ಕೊಂಡಿದ್ದಾರೆ ರಾಮನಗರಕ್ಕೆ? ಯಾಕೆ ಅವ್ರು ಮಾಡ್ಲಿಗೆ ನೀರಾವರಿ ಮಾಡಲಿಲ್ಲ? ಮಾಡ್ಬೋದಾಗಿತ್ತಲ್ಲ ದೇವೇಗೌಡರು. ಈಗ ನಾನು ತಂದು ನೀರು ಬಿಟ್ಟ ಮೇಲೆ ಕಣ್ವಾದಿಂದ ಅವರು ಲಿಫ್ಟ್ ಮಾಡಿಕೊಂಡು ರಾಮನಗರ ತೊಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜನರೇ ಎಲ್ಲಿಂದ ಯಾರು ಬೇಕಾದ್ರೆ ತೊಗೊಂಡೋಗ್ಲಿ. ನಾನು ರಿಸರ್ವ್ ಆಗಿ ತುಂಬಿಸಿದ ಮೇಲೆ ಈಗ ಅವ್ರು ಅಲ್ಲಿಂದ ರಾಮನಗರ ಮಾಗಡಿಗೆ ಲಿಫ್ಟ್ ಮಾಡಿದ್ದಾರೆ. ಸರಿ, ಓಕೆ. ಅವರೆಲ್ಲ ನಾನು ಯಾಕೆ ಹೇಳ್ತೀನಿ, ಅವ್ರು ಸುಳ್ಳೇ ರೀ. ಅವ್ರೇನು ಹೇಳ್ತಾರೆ ಆ ಸಮಯಕ್ಕೆ ತಕ್ಕಂತೆ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ಕೊಂಡೆ ಅವ್ರು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಅವ್ರು ನಮ್ಮಂಗೆ ಕಷ್ಟ ಶ್ರಮ ಜನಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸೋದೇನಿಲ್ಲ. ನೋಡಿ, ಅವ್ರ ಅಧಿಕಾರ ಇದ್ದಾಗ ಚನ್ನಪಟ್ಟಣ ತಾಲೂಕಿನವ್ರಿಗೆ ಒಂದು ಅಧಿಕಾರ ಕೊಡಲಿಲ್ಲ. ಅವರು ಮುಖ್ಯಮಂತ್ರಿ ಆದಾಗ ಒಬ್ಬರಿಗೆ ಒಂದು ಬೋರ್ಡು, ಕಾರ್ಪೊರೇಷನು, ನಾಮಿನೇಷನ್ ಏನೂ ಮಾಡಿಲ್ಲ. ಚನ್ನಪಟ್ಟಣ ತಾಲೂಕು ಲೆವೆಲ್ ನಾಮಿನೇಷನ್ಗಳು ಏನೂ ಮಾಡಲಿಲ್ಲ. ಅವರು ಬೋರ್ಡು ಕಾರ್ಪೊರೇಷನ್ ಹೋಗಲಿ, ಯಾರಿಗೂ ರಾಜಕೀಯ ಸ್ಥಾನಮಾನ ಕೊಡದೆ ಮೊನ್ನೆ ಕುಮಾರಸ್ವಾಮಿ ಅವರು ಈ ಜಿಲ್ಲೆನ ತಮ್ಮ ಒಂಥರ ಜಿತ್ತಿಕ್ಕೆ ಇಟ್ಕೊಂಡಂಗೆ ಇದನ್ನು ಮಾರ್ಟ್ಗೇಜ್ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ. ಜೆ ಡಿ ಎಸ್ನ ಯಾವುದೇ ಪ್ರಾಮಾಣಿಕ ಕಾರ್ಯಕರ್ತನಿಗೆ ಕುಮಾರಸ್ವಾಮಿ ಅವರು ರಾಜಕೀಯ ಪ್ರಾತಿನಿಧ್ಯನ ಒಂದು ಕೊಟ್ಟಿಲ್ಲ. ರಾಜ್ಯ ಲೆವೆಲಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರನ್ನ ಯಾವುದು ಬೋರ್ಡು ಕಾರ್ಪೊರೇಷನ್ಗೆ ಒಬ್ಬನ ತೊಗೊಂಡೋಗಿ ನಾಮಿನೇಟ್ ಮಾಡಲ್ಲ. ಇಬ್ಬರು ಜಗಳ, 3ನೇ ಲಾಭ. 7 ಗುಂಪು ಮಾಡ್ತಾರೆ, ಜಗಳ ಆಗ್ತಾರೆ, ಅವ್ರು ಬಂದು ಎಮ್ ಎಲ್ಎಗೆ ನಿಂತ್ಕೋತಾರೆ ಅಷ್ಟೇ. ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತೀನಿ, ಸ್ವಸಹಾಯ ಸಂಘಗಳಂತ ಹೇಳಿರ್ತಕ್ಕಂಥ ವಿಡಿಯೋ ಇದೆ. ಪುನಃ ಮೊನ್ನೆ ಬಂದು ಹೇಳ್ತಾರೆ ಚನ್ನಪಟ್ಟಣದಲ್ಲೇ ಸ್ವಾಮೀಜಿ ಮೇಲೆ ಆಣೆ ಮಾಡಿ ಹೇಳ್ತಾರೆ, ಜನಗಳು ಪ್ರಮಾಣ ಮಾಡಿ ಹೇಳ್ತಾರೆ ನಾನು ಯಾವತ್ತೂ ಆ ಥರ ಹೇಳೆ ಅಂತ ಹೇಳ್ತಾರೆ. ಇಂಥ ಕುಮಾರಸ್ವಾಮಿ ಅವರಿಗೆ ಇವತ್ತು ಜನ ಬುದ್ಧಿವಂತರಿದ್ದಾರೆ, ಯುವಕರಿದ್ದಾರೆ, ಆಧುನಿಕತೆ ಇದೆ, ತಂತ್ರಜ್ಞಾನ ಇದೆ. ಜನ ಬೆಳಿಗ್ಗೆ ಅವರು ಕಮ್ಯುನಿಕೇಟ್ ಮಾಡ್ಕೋತಾರೆ ಒಬ್ರಿಗೊಬ್ರು, ಎರಡೂ ಕಂಪೇರ್ ಮಾಡ್ಕೋತಾರೆ. ಕುಮಾರಸ್ವಾಮಿ ಅವರ ಏನು ಅವ್ರ ಸುಳ್ಳು ಭರವಸೆಗಳು, ನಿಜವಾದ ಬಣ್ಣ ಇವತ್ತು ಕುಮಾರಸ್ವಾಮಿಯ ನಿಜ ಬಣ್ಣ ತಾಲೂಕಲ್ಲಿ ಬಯಲಾಗಿದೆ. 2023ಕ್ಕೆ ಅದು ಅಲ್ಟಿಮೇಟಾಗಿ ಅದು ರಿಸಲ್ಟಾಗಿ ಬರ್ತದೆ. ನನ್ನ ಶ್ರಮ, ನಾನೊಬ್ಬ ಸಾಮಾನ್ಯ ಎಮ್ ಎಲ್ ಎ ಆಗಿ ಒಬ್ಬ ಎಮ್ ಎಲ್ ಎ ಏನೇನು ಮಾಡ್ಬೋದು. ನಾನು ಹಳ್ಳಿಗಾಡನ್ನು ತಿರುಗಿ ನನಗೆ ಚನ್ನಪಟ್ಟಣದ ಪ್ರತಿಯೊಂದು ಗಲ್ಲಿ ಗಲ್ಲಿ ಗೊತ್ತು. ಇಲ್ಲಿ ಕುಂತ್ಕೊಂಡು ನಾನು ಇಮ್ಯಾಜಿನ್ ಮಾಡ್ಕೋಬಲ್ಲ ಈ ರಸ್ತೆ ಇಷ್ಟು ಮೀಟ್ರ್ ಇದೆ ಅಂತ. ಚನ್ನಪಟ್ಟಣದ ಕೆರೆ ಕಟ್ಟೆ ಹಳ್ಳ ಕೊಳ್ಳ ಊರುಗಳು ಕೇರಿ ಜನ, ನಾನೊಂದು ಈ ತಾಲೂಕಲ್ಲಿ ಒಂದು 10,000 ಜನ ಹೆಸರು ಹೇಳ್ತೀನಿ ನಾನು. ಇಷ್ಟೆಲ್ಲ ಹೇಳುವಂಥ ಯೋಗೇಶ್ವರ್ ಅವರು ಯಾಕೆ ಕಳೆದ ಚುನಾವಣೆ ಸೋತರು? ಅದೇ ರೀ, ನಾನು ಸುಳ್ಳೆ ಗೆದ್ದುಬಿಡ್ತು, ಅದು ಪದೇ ಪದೇ ಗೆಲ್ಲಲ್ಲ. ಒಂದು ಸಾರಿ ಮೊದಲನೇ ಸಾರಿ ಕುಮಾರಸ್ವಾಮಿ ಬಂದಾಗ ನಮ್ಮ ಜನ ನೆಂಬಿಟ್ರು ಅಷ್ಟೇ. ಇದೊಂದು ಮೋಸ ಚುನಾವಣೆ ಕಳೆದ. ಓಕೆ, ಅವ್ರು ನಂಬುದ್ರು ಆ ವಿಚಾರ. ಆದರೆ ಈ ನೀರಾವರಿ ವಿಚಾರದಲ್ಲಿ ಜನ ನೀವು ಮಾಡಿದ್ದನ್ನು ಶ್ರಮ ಹಾಕಿದ್ದನ್ನ ನೀವು ಹೇಳ್ತಿರೋ ರೀತಿನ ಜನ ನಂಬಿದಾರ ಈಗ?
ನೂರಕ್ಕೆ ನೂರು ಭಾಗ ನಂಬಿದ್ದಾರೆ. ಈಗ ನಾನು ಬೆಳಗ್ಗೆಯಿಂದ ಒಂದು ಮೂರು ನಾಲ್ಕು ಮನೇಲಿ ನಾನು ಬೆಳಗ್ಗೆಯಿಂದ ಕಡಿಮೆ ಅಂದರೆ ಹತ್ತು ಎಳ್ನೀರು ಕುಡ್ದಿದ್ದೀನಿ. ಹತ್ತು ಎಳ್ನೀರು ಅಂದರೆ ಅವ್ರೇನು ದುಡ್ಡು ಕೊಟ್ಟು ತನ್ನೋದಲ್ಲ, ಅವ್ರ ಮರದಿಂದ ನಾವು ನೀರಾವರಿ ಮಾಡಿದ ಮೇಲೆ ನನಗೆ ಕುಡಿಸ್ಬೇಕು ಅಂತ ಗೊನೆ ಕಟ್ಕೊಂಬಂದು ತಂದು ಕೆತ್ತಿ ಕಾಯ್ಕೊಂಡು ಇಲ್ಲ ನೀನು ಕುಡಿಲೇಬೇಕು, ಇದು ನೀನು ಕೊಟ್ಟಂಥ ನೀರಿಂದ ಆಗಿರೋ ಎಳ್ನೀರು ಅಂತೇಳಿ ಕುಡಿಸಿರೋದು. ಯಾಕೆ ಹೇಳ್ತೀನಿ ಅಂದರೆ ಅಭಿಮಾನ ಈಗ ಅವ್ರಿಗೆ ನಿಜವಾಗ್ಲೂ ಬಂದಿದೆ. ಅಭಿಮಾನ ಮನುಷ್ಯನಿಗೆ ಗೊತ್ತಾಗುತ್ತೆ ರೀ, ಮನುಷ್ಯನಿಗೆ ಅರ್ಥ ಆಗಿದೆ ಈಗ ಕುಮಾರಸ್ವಾಮಿ ಒಂದು ಟೊಳ್ಳು ಅಂತೇಳಿ. ಇಲ್ಲ ಒಂದು ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಬೇಕು ಅಂದರೆ, ಮದ್ದೂರು ತಾಲೂಕಲ್ಲಿ ಕಳೆದ ಬಾರಿ ಹೊಳೆಯಿಂದ ಇತ್ತಲ ಕಡೆಗೆ ಬಂದಾಗ ಒಂದಷ್ಟು ಕಡೆ ಸೋಮನಹಳ್ಳಿ ಭಾಗಕ್ಕೆಲ್ಲ ನೀರಿಲ್ಲ. ಆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಅಲ್ಲಿನ ಶಾಸಕರಿಗೆ ಹೇಳಿದ್ರು, ಯೋಗೇಶ್ವರ್ ಹೇಳ್ಬಿಟ್ಟು ಸ್ವಲ್ಪ ಈ ಕಡೆ ಪೈಪ್ ಲೈನ್ ಹಾಕಲ್ರಪ್ಪ ಅಂತ. ಹೌದು, ಅದು ನೆನಪಿದೆ. ಅವರು ಸಹಕಾರ ಕೊಟ್ರಿ ಅಂತ ಎಸ್ ಎಂ ಕೃಷ್ಣ ಅವರು ಬಂದಿದ್ರು. ಅವಾಗ ನೀರು ಬಿಟ್ಟಿದ್ವಿ ನಾವು, ನೀರನ್ನು ಕೂಡ ಮದ್ದೂರಿನ ಮೂರ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸಿದ್ವಿ. ಮಾದನಾಯಕನಹಳ್ಳಿ ಅವ್ಯಾವುದೋ ಕೆರೆಗಳಿಗೆಲ್ಲ ತಗೊಂಡು ಹೋಗಿದ್ವಿ. ಅಂದ್ರೆ ನನ್ನ ನೀರಾವರಿ ಯೋಜನೆ ಬಹಳ ಅದ್ಭುತವಾಗಿ ಫ್ಯಾಕ್ಟ್. ಈಗ ಅಂಗೈ ಉಣ್ಣಿ ಕನ್ನಡ ಬೇಕೇನೋ ತರ ಎಲ್ಲಾ ಕಾಣ್ತಿರ್ಬೇಕಾದಂಗು ಜನ ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನಾಯ್ತು ಅಂದ್ರೆ ನೋಡಿ, ಇಲ್ಲಿ ಏನಾಗಿದೆ, ಒಂದು ಹಿಂದೆ ಜೆ ಡಿ ಎಸ್ ಅನ್ನ ಒಕ್ಕಲಿಗ ಸಮುದಾಯ ಸಪೋರ್ಟ್ ಮಾಡ್ತಾ ಬರ್ತಾಯಿತ್ತು. ಒಕ್ಕಲಿಗರಿಗೆ ಭ್ರಮೆ, ಆ ಸಮುದಾಯ ಯಾವತ್ತೂ ಕೂಡ ಈ ಜೆ ಡಿ ಎಸ್ ಇವತ್ತು ಬದುಕಿರೋದೇ ಆ ಒಂದು ಭ್ರಮೆಯಿಂದ ಅಷ್ಟೇ. ಆ ಒಂದು ಭ್ರಮೆ ಇವತ್ತಿಲ್ಲ ಜನಗಳಿಗೆ, ಅವರಿಂದ ಭಾಳ ನಿರೀಕ್ಷೆ ಇಟ್ಟುಕೊಳ್ಳಿತ್ತು. ಒಂದು ಗೌರವಯುತವಾಗಿ ನಡ್ಕೊಳ್ತಕ್ಕಂಥ ಸಮಾಜ, ಆ ಗೌರವಯುತ ಸಮಾಜ ಇವತ್ತು ಇವರಿಗೆ ಓಟ್ ಹಾಕಿ ಅವ್ರು ಇವತ್ತು ಜನಗಳಿಗೆ ಸಮಾಜಕ್ಕೆ ಮುಖ ತೋರ್ಸೋಕೆ ಆಗ್ತಾ ಇಲ್ಲ. ಇವತ್ತು ಅವರು ಮನೇಲಿದ್ದಾರೆ ಗೌರವದಿಂದ, ಅವರೆಲ್ಲ ಇವತ್ತು ನನ್ನ ಜೊತೆ ಬರ್ತಾ ಇದ್ದಾರೆ. ಅವ್ರಿಗೆ ಅರಿವು ಆಗಿದೆ, ಕುಮಾರಸ್ವಾಮಿ ಒಬ್ಬ ಡೋಂಗಿ. ಕುಮಾರಸ್ವಾಮಿಯಿಂದ ಏನು ನಾವು ಜನ ಏನು ನಿರೀಕ್ಷೆ ಮಾಡಿದ್ರಲ್ಲ, ಕುಮಾರಸ್ವಾಮಿ ಓಟಿಗೆ ಬಂದಿರಲಿಲ್ಲ ಸರ್, ಜನ ವಾಲಂಟ್ರಿಗೆ ಅವ್ರನ್ನ ಗೆಲ್ಲಿಸಿದ್ರು, ನಮ್ಮ ಸಮಾಜದೊಬ್ಬ ನಾಯಕ ಅಂತೇಳಿ ಭಾಳ ಅಭಿಮಾನದಿಂದ ಸ್ವಂತ ದುಡ್ಡು ಹಾಕ್ಕೊಂಡು ಗೆಲ್ಲಿಸಿದ್ರು ಕಳೆದ ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ ಆ ಥರ ಪರಿಸ್ಥಿತಿ ಇಲ್ಲ. ಎಸ್ ಓಕೆ, ಕಳೆದ ಬಾರಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಿತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಡುವೆ, ಅದ್ರ ಭಾಳ ವೇದನೆ ಇತ್ತು ನಿಮಗೆ, ಭಾಳ ಗುದ್ದಾಡಿ ಹೋರಾಡಿ ಟಿಕೆಟ್ ಕೊಡಿಸಿದ್ರಿ. ನಾನು ಕೂಡ ಮಳೂರು ಹತ್ರ ಆದಂಥ ಒಂದು ಕಾರ್ಯಕ್ರಮದ ನಾನು ಅನಂತಕುಮಾರ್ ಅವ್ರ ಭಾಷಣ ಕೇಳಿಸ್ಕೊಂಡೆ, ಯೋಗೇಶ್ವರ್ ನಮ್ಮ ಮತ್ತೆ ನಮ್ಮ ಪಾರ್ಟಿ ಸೇರಿದೆ, ನಮ್ಮ ಶಕ್ತಿಯನ್ನು ನೋಡ್ಬೇಕು ಯೋಗೇಶ್ವರ್ದು ಒಂದು ಬಂದೆ ಅಂತ ಭಾಷಣ ಮಾಡಿ ಡೆಲ್ಲಿಗೆ ಹೊರಟ್ರು ಇಮಿಡಿಯೇಟ್ ಆಗಿ. ಅವರು ಅಷ್ಟು ನಂಬಿಕೆ ಅನಂತಕುಮಾರ್ ಅವ್ರಿಗೆ ನಿಮ್ಮ ಮೇಲಿತ್ತು. ಹಳೆ ಮೈಸೂರು ಭಾಗದಲ್ಲಿ ಪ್ರವಾಸಕ್ಕೆ ಯಡಿಯೂರಪ್ಪ ಹೇಳ್ತಾರೆ, ಯೋಗೇಶ್ವರ್ ಇಲ್ಲಿರಲ್ಲ ನನ್ನ ಜೊತೆ ಪ್ರವಾಸಕ್ಕೆ ಬರಬೇಕು ಅಂತ ಕರ್ಕೊಂಡು ಹೋಗ್ತಾರೆ, ಯೋಗೇಶ್ವರ್ ನನ್ನ ಶಕ್ತಿ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆದರೆ ನಂತರದ ದಿನಮಾನಗಳಲ್ಲಿ ಯೋಗೇಶ್ವರ್ ದೊಡ್ಡ ನಾಯಕರಾಗಿ ಬೆಳೀತಾರೆ ಅನ್ನೋ ಲೆಕ್ಕಾಚಾರ ರಾಜಕೀಯವಾಗಿ ಅವರಲ್ಲಿ ಚರ್ಚೆ ಆಗ್ತಿತ್ತು. ಭವಿಷ್ಯದಲ್ಲಿ ಏನಾಗ್ತೀರಿ ಅಂತ ನಂಬಿಕೆ ಇದೆ ತಮಗೆ? ಏನಾರು ಆಗತ್ತಾ ಇಷ್ಟು ಇದುವರೆಗೂ ಆಗಲಿಲ್ಲ? ಈಗ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅನ್ನೋದನ್ನು ನಮ್ಮ ರಾಷ್ಟ್ರೀಯ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ನಾನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ನಮ್ಮ ರಾಜ್ಯದ ನಾಯಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಇವಾಗ ನಿಜವಾಗ್ಲೂ ಬೆಳೀತಾ ಇದೆ. ನಮ್ಮ ರಾಷ್ಟ್ರೀಯ ಹೋಮ್ ಮಿನಿಸ್ಟ್ರು ಬಂದಿದ್ದರು, ದಮೇಶ್ ಶಾಜಿ ಬಂದು ಮಂಡ್ಯಕ್ಕೆ ಬಂದಿದ್ದರು, ನಿನ್ನೆ ಪ್ರಧಾನಮಂತ್ರಿಗಳು ಮದ್ದೂರಿಗೆ ಬಂದಿದ್ದರು. ಅಂದರೆ ಇದು ದೊಡ್ಡ ನನ್ನ ದೃಷ್ಟಿಯಲ್ಲಿ ದೊಡ್ಡ ಅಚೀವ್ಮೆಂಟ್. ಅದು ರಿಸಲ್ಟ್ ಏನೇ ಆಗ್ಬೋದು, ನಿನ್ನೆ ದಿವಸ ಆದಂಥ ಕಾರ್ಯಕ್ರಮ ಭಾಳ ನನಗೆ ಸಮಾಧಾನ ತಂತು. ಯಾವತ್ತೂ ಸೆಂಟ್ರಲ್ ಲೀಡರ್ಸ್ ಬಂದರೆ ಹಳೆ ಮೈಸೂರು ಭಾಗ ಮರ್ತೇ ಬಿಡ್ತಿದ್ರು, ಅವ್ರು ಬಂದರೆ ಹುಬ್ಳಿ ಮಂಗಳೂರು ನಾರ್ತ್ ಕರ್ನಾಟಕ ಹೋಗ್ತಿದ್ರು. ಈಗ ಇನ್ಮೇಲೆ ಬಂದರೆ ಅವ್ರು ಮೈಸೂರಲ್ಲಿ ಲ್ಯಾಂಡ್ ಆಗ್ತಾರೆ, ಮಂಡ್ಯದಲ್ಲಿ ಲ್ಯಾಂಡ್ ಆಗ್ತಾರೆ, ರಾಮನಗರಕ್ಕೆ ಬರ್ತಾರೆ ಅಂತ ಅಂದರೆ ಇದು ನಿಜವಾದಂಥ ಬೆಳವಣಿಗೆ. ಇನ್ನು ಮುಂದೆ ಇಲ್ಲಿ ಬಿ ಜೆ ಪಿ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ. ಯೋಗೇಶ್ವರ್ ಬಿ ಜೆ ಪಿ ಬೆಳೆದ್ರೆ ಯೋಗೇಶ್ವರ್ ಬೆಳೀತಾನೆ, ನಾನು ಒಬ್ಬನೇ ಬೆಳೀಕೆ ನನಗೇನು ಅದೇನು ಅದು ಒಂಟಿ ಮರ ಆಗೋಗುತ್ತೆ. ನನ್ನ ಜೊತೇಲಿ ಒಂದು 15-20 ಜನ ಎಮ್ ಎಲ್ ಎಗಳನ್ನು ಬೆಳೆಸಿ ಗೆಲ್ಲಿಸ್ತಕ್ಕಂಥ ಶಕ್ತಿ ನನಗೆ ಈ ಮುಂದಿನ ದಿನಗಳಲ್ಲಿ ಪಕ್ಷ ಕೊಡುತ್ತೆ ಅನ್ನೋ ಒಂದು ನನಗೆ 100% ಆಶಾಭಾವನೆ ಇದೆ. ಆಶಾಭಾವನೆ ಇದೆ, 100% ಇದೆ. ಪಕ್ಷ ನನ್ನನ್ನು ಸಮಯಕ್ಕೆ ಸಂದರ್ಭಿಕವಾಗಿ ನನ್ನ ಉಪಯೋಗಿಸ್ಕೊಳ್ತದೆ. ಏನಾಗಿತ್ತು, ಕಳೆದ ಬಾರಿ ನನಗೆ ಪಕ್ಷಾಂತರಿ ಅಂತ ಒಂದು ಅಣೆಪಟ್ಟ ಇದೆ. ಯಾಕೆ ನಾನು ದುರಂತ ಏನೋ, ನಾನು ಕಾಂಗ್ರೆಸ್ಸಲ್ಲಿದ್ದೆ, ಬಿ ಜೆ ಪಿಗೆ ನಾನು ಅನಿವಾರ್ಯವಾಗಿ ಬರಲೇಬೇಕಾಗಿತ್ತು. ಅವತ್ತು ಬಿ ಜೆ ಪಿ ಸರ್ಕಾರ ಇತ್ತು, ನೀರಾವರಿ ಮಾಡಬೇಕಾಗಿತ್ತು ತಾಲೂಕಲ್ಲಿ, ಇಲ್ಲಾಂದ್ರೆ ನನ್ನ ರಾಜಕೀಯ ಜೀವನ ಅವತ್ತೇ ಮುಗಿದೋಗ್ತಾ ಇತ್ತು. ಇಲ್ಲಿ ಜೆ ಡಿ ಎಸ್ ಯಾವತ್ತು ಡಾಮಿನೇಟ್ ಮಾಡ್ತಕ್ಕಂಥ ಸಂದರ್ಭ ಇತ್ತು ಅವತ್ತು. ಹಂಗಾಗಿ ನಾನು ಅವತ್ತು ಬಿ ಜೆ ಪಿಗೆ ಬಂದು ನೀರಾವರಿ ಮಾಡಿದೆ. ಮತ್ತು ನೀರಾವರಿ ಆದಮೇಲೆ ನಾನು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಬೇಕಾಗಿತ್ತು. ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ನಾನು ಪುನಃ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿದೆ. ಏಕೆಂದರೆ ಆವಾಗ ಅನಿತಾ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡಿಬಿಟ್ರು. ಸೊ ದೇವೇಗೌಡರ ಫ್ಯಾಮಿಲಿ ಯಾವತ್ತೂ ನನ್ನ ಟಾರ್ಗೆಟ್ ಮಾಡ್ತಾನೆ ಇತ್ತು. ಹಂಗಾಗಿ ನಾನು ಆವಾಗ ಲಾಸ್ಟ್ ಟೈಮ್ ಎದುರದೆ ನಾನು ಬಿ ಜೆ ಪಿಯಿಂದ ಸೋತ್ಬಿಡ್ತೀನಿ ಅಂತ. ಆವಾಗ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿ ಎಸ್ ಪಿ ಗುರ್ತಿಂದ ನಿಂತ್ಕೊಂಡು ಚುನಾವಣೆಯನ್ನು ಗೆದ್ವಿ. ಅದು ಕ್ಲಿಕ್ ಆಯಿತು. ಭಾಳ ಮಜಾ ಅಂತಂದರೆ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಮನಗರ ಪಾರ್ಟಿ ಸೇರ್ತೀರಿ,
ದೊಡ್ಡ ಕಾರ್ಯಕ್ರಮ ಟಿಕೆಟ್ ಸಿಗಲ್ಲ ಹೌದು ಯುಪಿ ಗೆ ಹೋಗಿ ಚಿನ್ನ ಬೇಕು ಅಂತ ಇದ್ಕೋ ಚುನಾವಣೆ ಗೆಲ್ತೀರಿ ಗೆಲ್ತೀವಿ ಗೆಲ್ತೀವಿ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಗೆ ತೊಡೆ ತಟ್ಟಿ ರಾಜಕಾರಣ ಮಾಡೋ ಕೆಪಾಸಿಟಿ ನಿಮಗಿದೆ ಈ ಭಾಗದಲ್ಲಿ ಆದರೂ ನಿಮಗಿರೋ ಸಾಮರ್ಥ್ಯಕ್ಕೆ ನಿಮಗಿರೋ ಶಕ್ತಿಗೆ ನಿಮಗಿರೋ ಚಾತುರ್ಯತೆ ಏನಿದೆಯಲ್ಲ ಅದಕ್ಕೆ ತಕ್ಕನಾದಂಥ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಚರ್ಚೆ ಭಾಳ ಬಟ್ ನಿಮ್ಗೆ ಆ ಥರದ ಏನಾದ್ರೂ ಒಳಗಡೆ ಇದೆಯಾ ಹಿಂಗೆ ಮಾಡ್ಕೊಬಿಟ್ರಲ್ಲಪ್ಪ ಹಿಂಗೆ ಮಾಡೋದ್ರಂತ ಇಲ್ಲ ಇಲ್ಲ ನನಗೆ ನನಗೆ ಗೊತ್ತಿದೆ ನನಗೆ ಕೆಪಾಸಿಟಿ ಗೊತ್ತಿದೆ ನನಗೆಲ್ಲ ನನಗೆ ನನ್ನ ಸಾಮರ್ಥ್ಯದ ಬಗ್ಗೆ ನನಗೆ ನಂಬಿಕೆ ಇದೆ ವಯಸ್ಸಾಗ್ಬಿಡುತ್ತಲ್ಲ ಅಂತ ಏನಿಲ್ಲ ರೀ ಇನ್ನೂ 15-20 ವರ್ಷ ನೋಡಿ ಈಗ 2 ತಿಂಗಳಿಂದ ನಡೀತಾ ಇದ್ದೀನಿ ನಾನು ಫಿಟ್ ಆಗಿದ್ದೀನಿ ಇನ್ನೂ ಒಂದು 15-20 ವರ್ಷ ರಾಜಕೀಯ ಮಾಡ್ತೀನಿ ಏನು ಅಂತದೇನು ನನಗೆ ಅನಿಸ್ತಾ ಸೇಮ್ ಆಗ್ತಾರ ಯೋಗೇಶ್ವರ್ ಗೊತ್ತಿಲ್ಲ ಜನ ತೀರ್ಮಾನ ಮಾಡಬೇಕು ಪಕ್ಷ ತೀರ್ಮಾನ ಮಾಡಬೇಕು ಪಕ್ಷ ತೀರ್ಮಾನ ನನಗೆ ನನಗೆ ಸಾಮರ್ಥ್ಯ ಇದೆ ಏನ್ ಬೇಕಾದ್ರೂ ಆಗ್ಲಿಕ್ಕೆ ಸಾಮರ್ಥ್ಯ ಇದೆ ನಾನು ಏನು ಯಾಕೆ ವಿಷಯ ಕೇಳ್ತಾವ್ನಿ ಅಂತಂದ್ರೆ ಅಲ್ಲೆಲ್ಲ ಗೋಕಾಕಲ್ ರಮೇಶ್ ಜಾರಕಿಹೊಳಿ ಅವರನ್ನ ಕರ್ಕೊಂಡು ಓಡಾಡ್ತೀರಿ ಇಲ್ಲೆಲ್ಲ ಟಿಕೆಟ್ ಅಂದಾಗ ಶಿವು ಇಲ್ಲೆಲ್ಲ ಮಧುಗಿರಿ ಇವರು ಯಾರೋ ಬರ್ತಾರೆ ಅಂತ ಹೇಳ್ತೀರಿ 224 ಕ್ಷೇತ್ರದಲ್ಲಿ ಪಕ್ಷಕ್ಕೆ ಅಲ್ಲೆಲ್ಲ ಸಕಲೇಶ್ವರ ಹೋದಾಗ ಅಲ್ಲಿಯಾರನು ಯೋಗೇಶ್ವರ ಇಲ್ಲಿ ನಡೆಯುತ್ತೆ ಅಂತಾರೆ ಹುಣಸೂರ್ ಗೋಡ್ ಹೋಗ್ತೀರಿ ಅಲ್ಲಿ ಚುನಾವಣೆ ನಿಲ್ತೀರಿ ಅಂತ ಹೋಗ್ತೀರಿ ಎಷ್ಟಿದೆ ಶಕ್ತಿ ಯೋಗೇಶ್ವರ್ಗೆ ಈಗ ರಾಮನಗರದಲ್ಲೇ ಇಬ್ರು ಹುಡುಗರು ತಯಾರು ಮಾಡಿದೀವಿ ಈಗ ರಾಮನಗರ ಕ್ಷೇತ್ರಕ್ಕೊಬ್ರು ಮಾಗಡಿ ಕ್ಷೇತ್ರಕ್ಕೊಬ್ರು ಹುಡುಗರು ಬಿಟ್ಟಿದೀವಿ ಈಗ ಅಂದ್ರೆ ಅಲ್ಲಿ ಒಂದು ಚುನಾವಣಾ ಅದು ಬಿಜೆಪಿ ಮೊಳಕೆ ಪ್ರಾರಂಭ ಆಗಿದೆ ರಾಮ ಮಂದಿರ ಕಟ್ಟಿವಿ ರಾಮನಗರದಲ್ಲಿ ಮಂಡ್ಯದಲ್ಲಿ ಇಬ್ರು ಮೂರು ಜನ ತಯಾರು ಮಾಡಿದೀವಿ ಬೇರೆ ಬೇರೆ ಕ್ಷೇತ್ರದಲ್ಲೂ ಒಂದಷ್ಟು ಒಂದಷ್ಟು ನನ್ನ ಕಾಂಟ್ರಿಬ್ಯೂಷನ್ ಏನೇನು ಬೇಕು ನಾನೆಲ್ಲ ಪಕ್ಷಕ್ಕೆ ಕೊಡ್ತಾ ಇದ್ದೀನಿ ಒಂದು ಚಾನ್ಸ್ ಮಿಸ್ ಆಗಿದೆ ನನಗೆ ಗೊತ್ತು ಈ ಸಾರಿ ಪಕ್ಷ ನನ್ನನ್ನು ಬಳಕೆ ಮಾಡ್ಕೊಂಡಿದ್ರೆ ಇನ್ನೂ ಅನುಕೂಲ ಆಗ್ತಿತ್ತು ಅದು ಅವ್ರಿಗೂ ಅದು ಅವರ ಅರಿವಿಗೂ ಬಂದಿದೆ ಈಗ ಶಿವು ಇಷ್ಟು ಹೇಳಬಲ್ಲಂತ ನೆಕ್ಸ್ಟು ನಮ್ಮ ಸರ್ಕಾರ ನಾನು ಮಾಡೇ ಮಾಡ್ತೀನಿ ಏನ 100ಕ್ಕೆ 100 ಭಾಗ ನಾವು ಸರ್ಕಾರ ಹೆಂಗೆ ಹೇಳ್ತೀರಿ ಅಂತ ಹೆಂಗೆ ಹೇಳ್ತೀವಿ ಅಂತಂದರೆ ಚುನಾವಣೆ ಆದಮೇಲೆ ಈಗ ಅಲ್ಲ ನಿಮ್ಮ ಈ ನಿಮ್ಮ ಸರ್ಕಾರ ಹೇಗಿದೆ ಅಂತಂದರೆ ಓಕೆ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತೀರಪ್ಪ ನರೇಂದ್ರ ಮೋದಿ ಬಗ್ಗೆ ಹೆಚ್ಚಿನ ಆಕ್ಷೇಪಗಳಿಲ್ಲ ಜನಗಳಿಗೆ ಈ ರಾಜ್ಯ ಸರ್ಕಾರ 40% ಕಮಿಷನ್ನು ಲೂಟಿ ಮಾಡ್ಕೊಂಡು ನಿಂತವ್ರೆ ರಾಜ್ಯದವರು ಅಂತ ಬೈತಾರೆ ಜನ ಅದನ್ನು ಕಾಂಗ್ರೆಸ್ ಪಕ್ಷದವರು ಮಾಡಿರ್ತಕ್ಕಂಥ ಆಪಾದನೆ ಈಗ ನಮ್ಮ ಸ್ನೇಹಿತರು ಭಾಳ ಸ್ಟ್ರಾಂಗ್ ಇದ್ದಾರೆ ಇಂಥ ಆಪಾದನೆ ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲ ಪಕ್ಷದ ಅವರೆಲ್ಲ ಟೆಕ್ನಾಲಜಿಗೂ ಇದೆ ಅವ್ರ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆ ಅವ್ರು ಸ್ಟ್ರಾಂಗ್ ಇದ್ದಾರೆ ಅವರು ಇದನ್ನೆಲ್ಲ ಅಬ್ಬಿಸಿ ಅವ್ರಿಗೆ ಗೊತ್ತು ಒಬ್ಬ ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಹಂಗೆ ವಿರೋಧ ಪಕ್ಷವು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅಲ್ಟಿಮೇಟ್ ಆಗಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಬಗ್ಗೆ ಜನಗಳು ಒಲವಿಲ್ಲ ರೀ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕತ್ವನ ಇಲ್ವಲ್ಲ ಅದಕ್ಕೆ ಕಾಂಗ್ರೆಸ್ ಈಗ ಒಂದು ರೀಜನಲ್ ಪಾರ್ಟಿ ಅಷ್ಟೇ ಸಿದ್ದರಾಮಯ್ಯನವರು ಶಿವಕುಮಾರ್ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಹೊರತು ಕಾಂಗ್ರೆಸ್ಸು ಇನ್ನು ತಲೆ ಎತ್ತಿ ನೋಡಿದ್ರೆ ಕಾಂಗ್ರೆಸ್ ಸೆಂಟ್ರಲ್ ಇಲ್ವೇ ಇಲ್ವಲ್ಲ ಅದೊಂದು ಜೆ ಡಿ ಎಸ್ ಥರ ಅದೊಂದು ಪ್ರಾದೇಶಿಕ ಪಕ್ಷ ಅಷ್ಟೇ ಕಾಂಗ್ರೆಸ್ಗೆ ಅದು ನ್ಯಾಷನಲ್ ಪಾರ್ಟಿ ಅಂತ ಹೇಳ್ಬೋದು ಅಷ್ಟೇ ಇವತ್ತಿನ ಮಟ್ಟಿಗೆ ಅದು ತುಂಬ ಕುಬ್ಜುವಾಗಿದೆ ಅದು ತುಂಬ ಚಿಕ್ಕದಾದಂಥ ಪಕ್ಷ ಇವತ್ತು ಒಂದು ಯೋಗೇಶ್ವರ್ ಅವ್ರಿಗೆ ಯಾಕೆಂದರೆ ಪದೇ ಪದೇ ರಾಜಕಾರಣ ಅಂತ ಬಂದಾಗ ಯೋಗೇಶ್ವರ್ ಅವ್ರನ್ನ ಟೀಕೆ ಮಾಡೋದೇನು ಅಂತಂದರೆ ಒಂದು ಮಾತು ಜೆ ಡಿ ಎಸ್ನ ಟೀಕೆ ಮಾಡ್ತಿರ್ತಾರೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಈ ಬಗ್ಗೆ ಯಾವುದು ಪ್ರಸ್ತಾಪ ಮಾಡಿಲ್ಲ ಬಟ್ ಒಂದು ಮಾತು ಹೇಳ್ತಾರಪ್ಪ ಮೆಗಾ ಸಿಟಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಈ ವಿಷಯ ಹಿಂಗಿಂಗೆ ಹಿಂಗಿಂಗೆ ಅಂತ ಬಹಳ ವರ್ಷಗಳ ಕತೆ 25-30 ವರ್ಷದಿಂದ ಇದು ದೇವೇಗೌಡರು ನೈಸ್ ರೋಡ್ ಮಾಡಬೇಕು ಅಂತ ಶುರು ಮಾಡಿದಾಗಿಂದ ಅವರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಇರ್ತಕ್ಕಂಥ ಹೋರಾಟ ಇದು ದುರುದ್ದೇಶದಿಂದ ನನ್ನ ಜಮೀನನ್ನು ಅವ್ರು ಅಕ್ವೈರ್ ಮಾಡಿಕೊಂಡು ರೋಡ್ ಮಾಡಬೇಕು ಅಂತ ಅಂದರೆ ನನಗವರು ರಾಜಕೀಯವಾಗಿ ಅವತ್ತೇ ಟಾರ್ಗೆಟ್ ಮಾಡಿದರು ನನ್ನ ಅವ್ರೇನು ಭಾಳ ದೇವೇಗೌಡರು ಫ್ಯಾಮಿಲಿಯವರು 30 ವರ್ಷದಿಂದ ನನ್ನ ಮೇಲೆ ಟಾರ್ಗೆಟ್ ರೀ ನನ್ನ ಮೇಲೆ ಇಲ್ಲಾಂದ್ರೆ 3 ಸತಿ ಚುನಾವಣೆ ಸ್ಪರ್ಧೆ ಮಾಡಿದಾರಲ್ಲ ಈಗ ಕುಮಾರಸ್ವಾಮಿ ಅಲ್ಲಿ ಬರ್ತಾರೆ ಎಂ ಪಿಗೆ ನಿಂತ್ಕೋತೀನಿ ಪುನಃ ಅನಿತಾ ಬರ್ತಾರೆ ಪುನಃ ಕುಮಾರಸ್ವಾಮಿನೇ ಬರ್ತಾರೆ ಅಂದರೆ ಅವ್ರಿಗೂ ನಮಗೂ ಅವ್ರಿಗೆ ಗೊತ್ತು ನನ್ನ ಸಾಮರ್ಥ್ಯದ ಬಗ್ಗೆ ಅವ್ರಿಗೆ ಅರಿವಿದೆ ಹಾಗಾಗಿ ಅದನ್ನು ತಂದು ಪೊಲಿಟಿಕಲೈಸ್ ಮಾಡಿ ಈಗ ಯಾರಿಗೇ ಆದ್ರೂ ಕೂಡ ಈ ನೆಲದ ಕಾನೂನಿದೆ ಯಾವುದಾದ್ರು ಹಗರಣನ ನನಗೆ ಏನಾದ್ರು ಒಂದು ಬೇಕಲ್ಲ ಒಬ್ಬ ರಾಜಕಾರಣಿನ ನೆಗೆಟಿವ್ ಫ್ಯಾಕ್ಟ್ರ್ ಬೇಕಲ್ಲ ನಾನು ಕಾಂಟ್ರಾಕ್ಟ್ ಮಾಡಿಲ್ಲ ನಾನು ದಂಧೆ ಮಾಡಿಲ್ಲ ಇಷ್ಟು ವರ್ಷ ರಾಜಕೀಯ ಜೀವನದಲ್ಲಿ ನನ್ನದೇ ಆದಂಥ ಕ್ವಾಲಿಟೀಸನ್ನು ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಬೇರೆ ಯಾರು ಈ ಥರ MLA ಅಪ್ಪ ಈ ಥರ ಲೂಟಿ ಹೊಡೆದ ಅಂತ ನನಗೆ ಬೇರೆ ಬೇರೆ ಥರ ಕಳಂಕ ಇಲ್ಲ ಅದು ನಂದೊಂದು ಖಾಸಗಿ ವಿಚಾರ ಬಟ್ ಏನಾರ ಇದ್ರೂ ಕೋರ್ಟಲ್ಲಿ ನನಗೆ ಯಾರು ಕೊಡಬೇಕಾದ್ರೆ ನಾನು ನನಗೇನು ತಗೋಬೇಕಾದ್ರೆ ನ್ಯಾಯಾಲಯ ಇದೆ ಸಂಬಂಧಪಟ್ಟಂಥ ಇಲಾಖೆ ಇದೆ ಎಲ್ಲ ಕ್ಲೀನ್ ಚಿಟ್ ಕೊಟ್ಟಾಗಿದೆ ಬರೀ ಪೊಲಿಟಿಕಲ್ ರಾಜಕೀಯ ದುರುದ್ದೇಶದಿಂದ ಒಂದಷ್ಟು ದಿನ ಶಿವಕುಮಾರ್ ನನಗೆ ಆಟ ಆಡಿಸಿದ್ರು 10 ವರ್ಷ ಒಂದಷ್ಟು ದಿನ ಕುಮಾರಸ್ವಾಮಿ ದೇವೇಗೌಡರು ಆಟ ಆಡಿಸಿದ್ರು ಅದು ನನ್ನನ್ನು ಟಾರ್ಗೆಟ್ ಮಾಡಿ ನನ್ನನ್ನು ಏನಾರೂ ಮಾಡಿ ಡಿಫೇ ಮಾಡಬೇಕು ಅಂತೇಳಿ ನನ್ನನ್ನು ತುಳಿದ್ರೆ ಹೊರತು ಅದರಿಂದ ಅವ್ರಿಗೇನು
ಯಾವುದು ಸತ್ಯ ಸಿಕ್ತಿಲ್ವಲ್ರಿ, ಏನಾರು ಇದ್ರೆ ಬಿಡ್ತಾರ. ಈಗ ಶಿವಕುಮಾರ್ ಅಪಾದ್ರೆ ಆರೋಪಿ ಅಂತೇಳಿ ಅವನು ತಗೊಂಡು ಜೈಲ್ಗೆ ಹಾಕಿದ್ರು, ನನ್ನನ್ನು ಹಾಕ್ಬೋದಾಗಿತ್ತಲ್ಲ. ಅವ್ರದೇ ಸರ್ಕಾರದಲ್ಲಿ ನನ್ನ ಮೇಲೆ 108 ಹಾಕಿದ್ರು ಕೇಸು. ಯಾವುದು ಕೇಸ್ ನಿಂತ್ಕೊಳ್ಳಿವಲ್ಲ, ಯಾವುದು ಫ್ಯಾಕ್ಟ್ಸ್ ಅಲ್ವಲ್ಲ. ಆರೋಪ ಸವರ ಮಾಡ್ಬೋದು ನಾವು, ಯಾರು ಆರೋಪ ಮಾಡೋದು ಬೇರೆ, ಅದು ರುಜುವಾತ್ ಆಗಬೇಕಲ್ಲ ಏನಾದ್ರು. ಮತ್ತು ನಾನು ಯಾರಿಗೂ ಕೊಡಬೇಕಾಗಿಲ್ಲವಲ್ಲ, ನಾನು ರಾಜಕೀಯಕ್ಕೆ ಬರೋಕೆ ಮೊದಲೇ. ಆ ವಿಚಾರದಲ್ಲೆಲ್ಲ ಕ್ಲಿಯರ್, ನಾನು 100% ಕ್ಲೀನ್ ರೀ. ನಾನು ಕ್ಲೀನ್ ಆಗೋದಕ್ಕೆ ಇಷ್ಟು ಚುನಾವಣೆ ಗೆದ್ದಿರೋದು, ಇಷ್ಟು ಸಾರಿ ಅಫಿಡೆವಿಟ್ ಹಾಕಿದ್ದೀನಿ, ಇಷ್ಟು ಸಾರಿ ನಾನು ರಾಜಕೀಯವಾಗಿ ಎಲ್ಲರನ್ನು ಎದುರಿಸಿರ್ತಕ್ಕಂಥದ್ದು ಅದು ಇವಾಗ 25-30 ವರ್ಷದ ಕತೆ. ಅದನ್ನು ಬಿಟ್ಟರೆ ನನಗೆ ಯಾವುದೇ ರೀತಿಯ ನಿಜವಾದಂಥ ಕಪ್ಪು ಚುಕ್ಕೆ ಇಲ್ಲ. ಇದು ಆಪಾದನೆ. ಶಿವಕುಮಾರ್ ಏನು ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸ್ತಾರೆ, ನನ್ನನ್ನು ಡೆಲ್ಲಿಗೆ ಹೋಗ್ತಾರೆ, ಅವ್ರ ಸರ್ಕಾರ ಇರ್ತದೆ UPA 2, ನನ್ನ ಮೇಲೆ ಕೇಸ್ ಹಾಕಿಸ್ತಾರೆ. ಅದಕ್ಕೆ ಮೊದಲು ನಿಮ್ಮಲ್ಲಿ ಇದೆಲ್ಲ ಆಗೋಗಿದೆಯಾ? ನಾ ಮುಗಿದಿದೆ. CBI DKML ನೀವು ಮಾಡ್ತಿರೋದೇನು ಹೊಸರಲ್ಲ ಹಂಗಾರೆ? ಇದು ನಾನೇನು ಮಾಡ್ದಲ್ಲ, DKML DK ಮಾಡಿರೋದು ಪಾಪ ಅವ್ರು ಅನುಭವಿಸ್ತಾ ಇದ್ದಾರೆ. ಹಂಗಾಗಿ ನಾನೇನು ಮಾಡ್ತಾ ಇದಾದ್ರೆ ನೀವು ಆಗಲೇ ಅಳುಬ್ರು ನೀವು ಇದ್ರಲ್ಲ ಹಂಗಾರೆ. ನಾನು ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೇನೆ. ED CBI COD ಕರ್ನಾಟಕ ದೇಶದ ಇರ್ತಕ್ಕಂಥ ಎಲ್ಲ ಏಜೆನ್ಸಿಗಳು ನನ್ನನ್ನೆಲ್ಲ ತನಿಖೆ ಮಾಡಿಬಿಟ್ಟು ಕ್ಲೀನ್ ಅಪ್ಪ ಮನುಷ್ಯ ಅಂತ ಕ್ಲೀನ್ ಚಿಟ್ ಕೊಟ್ಟಿದ್ವಿ. ಬಟ್ ಒಂದು ಮಾತು, ನನ್ನ ಮಧ್ಯೆ ನೀವೆಲ್ಲ ಒಂದು ಮಾತಾಡಿದ್ದಂಗೆ ಕೇಳ್ಪಟ್ಟಂಗೆ ನೀವು ಹೇಳ್ತೀರಿ DK ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರು ನಿಮ್ಮ ರಾಜಕಾರಣದ ಪ್ರಾರಂಭದ ಆದಿಯಲ್ಲಿ ಕೆಲವೊಂದು ಬ್ಲ್ಯಾಕ್ ಮೇಲ್ ಮತ್ತು ಕಲೆಕ್ಷನ್ ಏನೋ ಮಾಡಿದ್ರು ಅಂತೇನೋ ಒಂದು ವಿಷಯ ಪ್ರಸ್ತಾಪ ಇದ್ದಂಗಿತ್ತು. ಇಲ್ಲ, ಈಗೇನು ಗೊತ್ತಾ? ಹಾಂ, ಬೇಡ. ಅದು ನಾನು ಹೇಳ್ತೀನಿ. ಹಾಂ, DK ಶಿವಕುಮಾರ್ ಅವರು ನಾನು ಭಾಳ ರಾಜಕಾರಣಕ್ಕೆ ಮೊದಲಿಂದನೂ ಕೂಡ ದೋಸ್ತ ಪರಿಚಯ, ಒಬ್ರಿಗೊಬ್ರು ವಿಶ್ವಾಸ ಸ್ನೇಹ ಇದ್ದೇ ಇತ್ತು. ಕೊಡೋದು ತಗೊಳ್ಳೋದು ಅದೆಲ್ಲ ವ್ಯವಹಾರ ಇತ್ತು. ಕುಮಾರಸ್ವಾಮಿ ಅವ್ರನ್ನು ಕೂಡ ಅವರು ನನ್ನನ್ನು ಪ್ರಾರಂಭ ದಿನಗಳಲ್ಲಿ ಅವ್ರ ಶಿಷ್ಯಂದರು ನನ್ನ ಹತ್ರ ಅಪ್ರೋಚ್ ಮಾಡ್ತಿದ್ರು, ಅದೆಲ್ಲ ಇತ್ತು. ಅದಕ್ಕೋಸ್ಕರ ನಾನು ಸಾರ್ವಜನಿಕ ಬದುಕಿಗೆ ಬಂದು ನಾನೊಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಬಂದನು, ವ್ಯಾಪಾರ ಮಾಡ್ತಿದ್ದೆ. ರಾಜಕಾರಣಕ್ಕೆ ಬಂದಿಲ್ಲ, ಏನಾಗ್ತಿದ್ರಿ? ರಾಜಕಾರಣಕ್ಕೆ ಬಂದರೆ ಇವತ್ತು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾ ಇದ್ದೆ ನಾನು. ಹೌದಾ? ಕರ್ನಾಟಕದಲ್ಲೇ ನಂಬರ್ 1, ಅಷ್ಟು ಎತ್ತರಕ್ಕೆ ಹೋಗ್ತಾ ಇದ್ದೆ ನಾನು. ಸುಮ್ಮನೆ ನಮ್ಮ ಜನ ಅಂತ ನಾನು ಒಂದಷ್ಟು ಅಷ್ಟು ದುಡ್ಡು ಮಾಡಿ ವಾಪಸ್ ಬಂದು ಇಲ್ಲೆಲ್ಲ ಕಳ್ಕೊಂಡಿದ್ದೆ ಹೊರತು ಇಲ್ಲಿಂದ ಒಂದು ಜನಗಳ ಪ್ರೀತಿ ಗಳಿಸಿದ್ದೇನೆ ಹೊರತು ಸ್ವಂತ ಹಣನ ಸ್ವಂತ ನಾನು ಸಂಪಾದನೆ ಮಾಡೋದನ್ನೆಲ್ಲ ಈಗ ಇದಕ್ಕೋಸ್ಕರ ಕಳೆದಿದ್ದೀನಿ ನಾನು. ಇವತ್ತು ಕಳೀತಾ ಇದ್ದೀನಿ. ಎಷ್ಟು 8 ಎಲೆಕ್ಷನ್ ನಂದೇ ಮಾಡಿದ್ದೀನಿ, 16 ಎಲೆಕ್ಷನ್ನು ಬೇರೆ ಬೇರೆ ಎಲೆಕ್ಷನ್ಗಳು ಮಾಡಿದ್ದೀನಿ. ಹಾಗಾಗಿ ನನಗೆ ಪೊಲಿಟಿಕ್ಸಿಂದ ನನ್ನ ವೈಯಕ್ತಿಕ ಲಾಭ ಅಲ್ಲ, ಇಲ್ಲೊಂದು ಸಮಾಧಾನ. ನಮ್ಮಪ್ಪನ ಬೋರ್ವೆಲಲ್ಲಿ 1,000 ಅಡಿ ಹಾಕಿದ್ರು ನೀರು ಬತ್ತಿರಲಿಲ್ಲ, ನಮ್ಮಪ್ಪ ಭಾಳ ನೊಂದೋಗಿದ್ರು. ಅದೇ ನಮ್ಮಪ್ಪನ ಬೋರ್ವೆಲ್ ಇವತ್ತು 100 ಅಡಿಗೆ ನೀರು ಬರೋಂಗೆ ಮಾಡಿದ್ದೀನಿ. ಇದೊಂದು ಸಾಧನೆ ಅಲ್ವಾ? ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ವ್ಯಕ್ತಿ ಇಡೀ ತಾಲೂಕಲ್ಲೇ ಇದೆ ಆ ಥರ ಸಾವಿರಾರು ಕುಟುಂಬಗಳಲ್ಲಿ ಈ ರೀತಿಯ ಬದಲಾವಣೆ ತಂದಿದ್ದೀನಲ್ಲ ನಾನು, ಇದೇನು ಸಾಮಾನ್ಯ ಕೆಲಸನ? ತೃಪ್ತಿ ಇದೆ? 100% ತೃಪ್ತಿ ಇದೆ. ಜನಗಳು ನಿಮ್ಮ ಪ್ರಕಾರ ಜನಗಳಿಗೆ ತೃಪ್ತಿ ಇದ್ರೆ ಅವ್ರು ಋಣ ತೀರಿಸ್ತಾರೆ. 100% ನಮ್ಮ ಕುಮಾರಸ್ವಾಮಿ ವಿರುದ್ಧ ಸಾಧ್ಯನಾ ಅಂತ? ಈ ಕುಮಾರಸ್ವಾಮಿ ಎಲ್ಲ ಯಾರು ಬೇಕಾದ್ರಾಗ್ಬೋದು. ಏನು ಕುಮಾರಸ್ವಾಮಿ ಸೋತಿಲ್ವಾ? ನಾನು ಕುಮಾರಸ್ವಾಮಿಗಿಂತ ಮೊದಲು MLA ಆಗಿರೋನ್ರಿ. 99 ನಾನು 5 ಸತಿ ತಾಲೂಕಲ್ಲಿ ನನಗೆ ಗೆಲ್ಸಿದ್ದಾರೆ. ಒಂದು ಸತಿ ಸೋತಿರ್ಬೋದು, ನಾನು ಅದನ್ನು ಸ್ಪೋರ್ಟಿವಾಗಿ ತೊಗೊಂಡಿದ್ದೀನಲ್ಲ. ಈಗ ನಾನೇನು ಜನಗಳಿಗೆ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ತಾವು ನನ್ನ ವಿರುದ್ಧ ಯಾವುದೇ ಅಸ್ತ್ರ ಇಲ್ಲ. ಅವರೇನಿದ್ರು ಅವರೀಗ ಒಂದಿಬ್ಬರು 3 ಜನ ಕಾಂಟ್ರಾಕ್ಟ್ರ್ಗಳು ಇಟ್ಕೊಂಡು ತಾಲೂಕಲ್ಲಿ ರಾಜಕಾರಣ ಮಾಡಬೇಕು ಹೊರತು ಅವ್ರ ಪರ ಜನಪರವಾದಂಥ ಒಲವು ಕುಮಾರಸ್ವಾಮಿಗಿಲ್ಲ. ಇಲ್ಲಿಗೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಏನು ಮಾಡಲಿಲ್ವಲ್ರಿ ಅವ್ರು, ನಮ್ಮ ತಾಲೂಕಿಗೆ ಬರಲಿಲ್ವಲ್ಲ. ಏನು ನಮ್ಮ ತಾಲೂಕಿನವ್ರು ಏನು ಅವ್ರಿಗೆ ಏನು ಜಿದ್ದಾಳ್ಗಳು? ಒಂದು ಆಶ್ಚರ್ಯ, ನಿಖಿಲ್ ಒಂದು ವಿಷಯ ಪ್ರಸ್ತಾಪ ಮಾಡ್ತಾರೆ, ಒಬ್ಬ ಸಾಮಾನ್ಯ MLC ಗೆ 2 ಕೋಟಿ 3 ಕೋಟಿ ಮೇಲೆ ಕೊಡಲ್ಲ, ಅದು ಹೆಂಗೆ ತಂದ್ಬಿಟ್ರು ಯೋಗೇಶ್ವರ ದುಡ್ಡು ಅಂತ ಹೆಂಗೆ ತಂದ್ರಿ? ಏನು ಕೆಪಾಸಿಟಿ ನಿಮ್ಮದು? ಅಲ್ಲ ರೀ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಸ್ವಾಮಿ, ಇನ್ನೂ 100 ಕೋಟಿ ಕೊಡಬೇಕು ಅವರು, ನನಗೆ ಬಾಕಿ ಅವ್ರಿಗೆ ನಾವು ಕೊಡೋಕೆ ರೆಡಿ ಇದ್ರು. ಈ ಕುಮಾರಸ್ವಾಮಿಯಿಂದ ಹಾಳಾಗೋಯ್ತು. ಹೌದಾ? ಗಲಾಟೆ ಮಾಡಿದ್ರೆ ಅವ್ರು ಇನ್ನೂ 100 ಕೋಟಿ ಕೊಡ್ತಾ ಇದ್ರು. ಇದೇನ್ ಕತೆ ಇದು? ಅಲ್ಲ ಸರ್, ಕೊಡ್ತಾ ಈಗ ಅಭಿವೃದ್ಧಿಗೆ ಏನಾಗುತ್ತೆ? ಪ್ರಶ್ನೆ ಯೋಗೇಶ್ವರ ಅವರೇ, ಒಂದು ನಿಮಿಷ. ಎಲ್ಲಾ MLC ಗಳಿಗೂ ಕೊಡ್ತಾರ ನಿಮಗ್ ಮಾತ್ರ? ಈಗ ನಾನು ನೋಡ್ರಿ, ನಾನು ಜನಗಳ ಮಧ್ಯೆ ಇರೋನು, ನಾನು ಆಕಸ್ಮಿಕವಾಗಿ MLC ಆಗಿರೋನು. ನಾನು ಅದೇನು MLC ಹುದ್ದೆನ ನಾನು ಬೇರೆ ಬೇರೆ ಎತ್ಕೊಳ್ಳ, ನಾನು ನಿಜವಾಗ್ಲೂ ಜನಗಳ ಮಧ್ಯೆ ಕಮಿಟ್ಮೆಂಟ್ ಇರ್ತಕ್ಕಂಥ ಸಾರ್ವಜನಿಕ ಬದುಕನ್ನು ರೂಢಿಸ್ಕೊಂಡಿದ್ದೀನಿ. ನಾನು ನನ್ನ ಜನಗಳ ಸಹಾಯ ಮಾಡ್ಬೇಕಲ್ಲ. ಈಗ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಏನೂ ಮಾಡಲಿಲ್ಲ, ಈಗ ಅವ್ರು ಹಂಗೆ 5 ವರ್ಷ ಕಳೆದ್ಬಿಟ್ರು. ನಾನು ಏನಾರು ಮಾಡ್ಬೇಕಲ್ಲಂತ ನಾನು ಒಂದಷ್ಟು ಮನೆ ತಂದು ಒಂದಷ್ಟು ಕೆಲಸ ಶುರು ಮಾಡಿದ್ಮೇಲೆ ಕುಮಾರಸ್ವಾಮಿ ಎಚ್ಚೆತ್ಕೊಂಡ್ರು. ಅದನ್ನ ನಾನು ತರದ್ನು ತಡಿಕ್ ಪ್ರಯತ್ನ ಪಟ್ಟಲ್ಲ, ಇದು ದುರಂತ. ಕುಮಾರಸ್ವಾಮಿ ಒಬ್ಬ MLA ಆಗಿ ಅವರು ಮಾಡಲಿಲ್ಲ, ನಾನು ಮಾಡೋಕ್ಕೂ ಬಿಡ್ತಾ ಇಲ್ಲ. ಹಂಗಾಗಿ ನಮ್ಮದು ಸ್ಟಾಪ್ ಆಯಿತು. ಈಗೇನೋ ಪುನಃ ಇನ್ನೊಂದು 25 ಕೋಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಬಿಡ್ತಾ ಇಲ್ಲ, ಕೊಡಿ ಸರ್ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ
ನಮ್ಮೂರ ರಸ್ತೆಗಳು ಚೆನ್ನಾಗಿರ್ಬೇಕು, ನಮ್ಮೂರಿನ ಜನ ನಮ್ಮ ದಿನ ತೋರಿಸ್ತಾರೆ ರೀ, ಏ ಚರಂಡಿ ಸರಿ ಇಲ್ಲ ಮಗ, ನೀನೇನು ಅಷ್ಟಿಂದ ಎಮ್ ಎಲ್ ಎ ಆಗಿದ್ಯಾ ಅಂತಾರೆ. ಜನಗಳಿಗೆ ನಾನು ಎಮ್ ಎಲ್ ಎ ಅನ್ನೋದು ಅಲ್ಲ ಅಂತ ಗೊತ್ತೇ ಇಲ್ಲ ಅವ್ರಿಗೆ. ನಾನು ಈಗಲೂ ಎಮ್ ಎಲ್ ಎ ಅಂತ ಓದ್ತಾ ಇದ್ದಂಗೆ, ಏ ನೀವು ಚರಂಡಿ ಸರಿ ಇಲ್ಲ, ನಮ್ಮ ನನ್ನ ಮನೆ ಹಿಂಗಿದೆ ಅಂತ ಕೇಳ್ತಾರೆ. ಏ ನಾನು ಎಮ್ ಎಲ್ ಎ ಅಲ್ಲ ಅಂತ ಹೇಳಕ್ಕೂ ಆಗ್ತಾಲ್ಲ ಈಗ ನಾನು ನಿತ್ಯ ಶಾಸಕ ಆದಂಗೆ. ಹಂಗಾಗಿದ್ವಿ. ಫೈನಲಿ ಮುಂದೆ ಕತ್ಲಾಯ್ತೈತೆ, ಅಶ್ವಥ್ ಮುಗಿಸ್ಬೇಕು ಸಂದರ್ಶನ. ಸಂಸದೆ ಸುಮಲತಾ ಬಿಜೆಪಿಗೆ ಬೆಂಬಲ ಅಂದ್ರೆ ಅವರು ಬಿಜೆಪಿ ಬೆಂಬಲಿತ ಸದಸ್ಯನೇ ಕೂಡ. ಅವತ್ತು ನೀವು ಲಿಸ್ಟ್ ಅನೌನ್ಸ್ ಮಾಡಿದಾಗಲೇ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ರಿ. ಬಟ್ ಬಿಜೆಪಿಗೆ ಶಕ್ತಿ ಬಂದಿದೆಯಾ ಅದರಿಂದ? ಈಗ ಒಬ್ಬರಿಂದ ಒಬ್ಬರಿಗೆ ಶಕ್ತಿ ಬರಲೇಬೇಕು. ಸುಮಲತಾ ಅವರ ರಾಜಕಾರಣದಲ್ಲಿ ಯಾವುದೇ ಕಳಂಕ ಇಲ್ಲ, ಅದೊಂದು ಶಕ್ತಿನೇ ಮಂಡ್ಯ ಜಿಲ್ಲೆಯಲ್ಲಿ. ನಮಗೆ ಬೂಸ್ಟ್ ಆಗುತ್ತೆ, ಇನ್ನೊಂದಷ್ಟು ಕ್ಷೇತ್ರಕ್ಕೆ ಬೂಸ್ಟ್ ಆಗುತ್ತೆ, ನಮ್ಮ ಶ್ರೀರಂಗಪಟ್ಟಣದಲ್ಲಿ ಬೂಸ್ಟ್ ಆಗುತ್ತೆ, ಮಂಡ್ಯ ಅನುಕೂಲ ಆಗುತ್ತೆ, ಮದ್ದೂರು ಅನುಕೂಲ ಆಗುತ್ತೆ, ಅಲ್ಲೂ ಇದಕ್ಕೂ ಅನುಕೂಲ ಆಗುತ್ತೆ, ಪಾಂಡುಪುರ ಈಗೆಲ್ಲ ಎಲ್ಲ ಕಡೆನು ನಮಗೆ. ಅದು ಎಷ್ಟು ಕೇಳ್ತೀರಿ ಮಂಡ್ಯದಲ್ಲಿ ನೋಡೋಣ, ಇನ್ನೂ ಟ್ರೆಂಡ್ ಸೆಟ್ ಆಗಲಿ. ಈಗ ಎಲ್ಲ ಬಂದ ಅಂದಾಜು ನಾವೊಂದು 2-3 ಗೆಲ್ಬೋದು ಅಂತ ಅನ್ಸುತ್ತೆ ಮಂಡ್ಯದಲ್ಲಿ ಇವತ್ತಿನ ಸನ್ನಿವೇಶಕ್ಕೆ ಅನ್ಸುತ್ತೆ. ಅಂದರೆ ಜನ ಬದಲಾವಣೆ ಬಯಸಿದ್ರೆ ಯಾವುದು ಸಾಧ್ಯ ಅಸಾಧ್ಯ ಇಲ್ಲ ಶಿವು. ಜನ ನಾಳೆ ಬೆಳಗ್ಗೆ ಹೌದು ಪ್ರೈಮ್ ಮಿನಿಸ್ಟ್ರು ಬಂದು ಹೋಗಿದ್ದಾರೆ, ಹೋಮ್ ಮಿನಿಸ್ಟ್ರು ಬಂದಿದ್ದಾರೆ, ನೀನು ಯೋಗಿ ಆದಿತ್ಯನಾಥ್ ಬರುವರಿದ್ದಾರೆ, ದೊಡ್ಡ ದೊಡ್ಡ ಲೀಡರ್ಗಳು ಬರ್ತಾರೆ, ನಮ್ಮ ಪಾರ್ಟಿನೂ ಕೆಲಸ ಮಾಡ್ತಾ ಇದೆ, ಜನಗಳಿಗೆ ಬದಲಾವಣೆ ಬಯಸ್ತಾ ಇದ್ದಾರೆ. ಒಂದು ಇಂಟ್ರಪ್ಟ್ ಮಾಡ್ತೀನಿ, ಈ ಚನ್ನಪಟ್ಟಣ ರಾಮನಗರ ರೋಡ್ ಶೋ ಮಾಡ್ಕೊಂಡೆ ನಮ್ಮ ಮದ್ದೂರಿಗೆ ಹೋಗೋದು ಅಂತಿತ್ತು, ಕಾರ್ಯಕ್ರಮ ಏನೋ ಚೇಂಜ್ ಆಗ್ಬಿಡ್ತು ಅಂತ. ಹೌದಾ? ಆತರ ಏನಿಲ್ಲ, ಅದು ಮಂಡ್ಯ ಜಿಲ್ಲೆಯಲ್ಲಿ ಇಳಿಸಬೇಕು ಅನ್ನೋದು ಮಂಡ್ಯನೇ ನಮ್ದು ಟಾರ್ಗೆಟ್. ಮಂಡ್ಯ ಟಾರ್ಗೆಟ್ ಅಷ್ಟೇ, ಮಂಡ್ಯ ಟಾರ್ಗೆಟ್. ರಾಮನಗರ ಎಷ್ಟು ಗೆಲ್ಸ 4ರಲ್ಲಿ? 4ಕ್ಕೆ ಒಂದು 2 ಗೆಲ್ತಕ್ಕಂಥ ಅವಕಾಶ ನಿಶ್ಚಳವಾಗಿದೆ. ಆಗತ್ತೆ ಆಗತ್ತೆ. ಎಸ್, ಭಾಳ ಕಾನ್ಫಿಡೆನ್ಸ್ ಅನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಇಲ್ಲೆಷ್ಟು ಲೀಡಲ್ಲಿ ಗೆಲ್ತೀರಿ ಚನ್ನಪಟ್ಟಣದಲ್ಲಿ? ಜನ ತೀರ್ಮಾನ ಮಾಡಬೇಕು, ಒಟ್ಟಲ್ಲಿ ಗೆಲ್ಲಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಇಷ್ಟೇ ಇರೋದು. ಕುಮಾರಸ್ವಾಮಿ ಅವ್ರ ವಿರುದ್ಧ ಯೋಗೇಶ್ವರ್ ಗೆಲ್ತಾರಾಗಾದ್ರೆ ಈಗ 100ಕ್ಕೆ 100 ಭಾಗ. ಕುಮಾರಸ್ವಾಮಿ ಅವರು ಬಹಳ ದುಡ್ಡು ಖರ್ಚು ಮಾಡ್ಬೋದು ಅಷ್ಟೇ ಇಲ್ಲಿ. ಅದು ಕುಮಾರಸ್ವಾಮಿ ಅವರು ಕಾಂಟ್ರಾಕ್ಟರ್ ಮುಖಾಂತರ ರಾಜಕಾರಣ ಮಾಡಬೇಕು ಹೊರತು ಜನಗಳ ಮುಖಾಂತರ ಮಾಡೋಕ್ಕಾಗಲ್ಲ. ಯಾರ್ಯಾರು ಲೋಕ ಲಾಸ್ಟ್ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ನಿಂತ್ಕೊಂಡು ಚುನಾವಣೆ ಮಾಡಿದ್ರು, ಇವತ್ತು ಯಾರೂ ಕುಮಾರಸ್ವಾಮಿ ಜೊತೆಲಿ ಇಲ್ಲ. ಸಂದರ್ಭ ಸನ್ನಿವೇಶ ಬದಲಾಗಿದೆ, ಇವತ್ತು ಜನಗಳಿಗೆ ವಸ್ತುಸ್ಥಿತಿ ಅರ್ಥ ಆಗಿದೆ, ಜನಗಳು ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ನನಗೆ ಒಂದು ಅವಕಾಶನ ನಮ್ಮ ತಾಲೂಕಿನ ಜನ 100ಕ್ಕೆ 100 ಭಾಗ ಕೊಡ್ತಾರೆ. ಅದೇನೇ ಹೋರಾಟ ಆದರೂ ನಾನು 100ಕ್ಕೆ 100 ಭಾಗ ಈ ಸಾರಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ. 224 ಕ್ಷೇತ್ರದಲ್ಲಿ ಬಿಜೆಪಿ ನಂಬರ್ ಏನಾಗಿರ್ತದೆ? 100ರ ಮೇಲೆ ಬರ್ತೀವಿ ಸರ್ ನಾವು. ನೂರ ಮೇಲೆ ಬರ್ತೀವಿ. 140-150 ಅಂತ ಏನು ಹೇಳಲ್ಲ, 100 ಮೇಲೆ ಗೊತ್ತಿಲ್ಲ, ಇನ್ನೂ ನನಗೆ ಕ್ಲಾರಿಟಿ ಇಲ್ಲ. ಇನ್ನೂ ನಾನು ಅಷ್ಟು ಬಗ್ಗೆ ನೆನ್ನೆ ಸ್ವಲ್ಪ ಹೊತ್ತು ಕುಂತ್ಕೊಂಡು ಮಾತಾಡೋದು ಬಿಟ್ಟರೆ ಇನ್ನೂ ಕ್ಲಾರಿಟಿ ಇಲ್ಲ. ನೋಡಬೇಕು ನಾವು ಯಾರು ಕ್ಯಾಂಡಿಡೇಟನ್ನು ಹಾಕ್ತೀವಿ, ಇನ್ನೂ ಪಕ್ಷಾಂತರಿಗಳು ಯಾರ್ಯಾರು ಬರ್ತಾರೆ, ನಮಗೂ ಕೆಲವರು ಬರುವರು ಇದ್ದಾರೆ, ನೋಡೋಣ. ನಮ್ಮ ಯಾರಾಗ್ತಾರೆ ಮುಖ್ಯಮಂತ್ರಿ? ದೊಡ್ಡವ್ರು ತೀರ್ಮಾನ ಮಾಡ್ತಾರೆ ಸರ್, ನಮ್ಗೆ ಗೊತ್ತಾಗುತ್ತೆ, ಯಾರು ಬೇಕಾದ್ರೂ ಆಗ್ಬೋದು. ಭಾರತೀಯ ಜನತಾ ಪಾರ್ಟಿ ಲೆವೆಲ್ ಆಪರೇಷನ್ ಮಾಡಿ ಸರ್ಕಾರ ತಂದಂತ ಯೋಗೇಶ್ವರ್ ಯಾವುದೇ ಪ್ರಶ್ನೆ ಕೇಳಿದ್ರು ನಮ್ ನೋಡ್ತೀವಿ ಅಂತ ಸುಮ್ಮನೆ ಬಿಡ್ತಾ ಇದೀರಿ. ಅಲ್ಲ ಈಗ ಈಗ ಅವ್ರವ್ರ ಯುದ್ಧ ಅವ್ರವ್ರಿಗೆ. ಚುನಾವಣೆಯಲ್ಲಿ ಗೆದ್ದಮೇಲೆ ರಿಸಲ್ಟ್ ನೋಡಿಕೊಂಡು ಪ್ಲಾನ್ ಮಾಡಬೇಕಾಗತ್ತೆ, ಅದೊಂದು ಥರ ಪ್ಲ್ಯಾನ್. ನನಗೆ ಈ ಜನಾದೇಶ ಸಿಗುತ್ತೆ, ಕಾಂಗ್ರೆಸ್ ಮೇಲೆ ಜೆ ಡಿ ಎಸ್ ಮೇಲೆ ಜನಗಳಿಗೆ ಅಷ್ಟು ವಿಶ್ವಾಸ ಇಲ್ಲ. ಅವ್ರಿಗೆ ಕ್ಲಾರಿಟಿ ಇರ್ತಕ್ಕಂಥ ಟ್ರಾನ್ಸ್ಪರೆನ್ಸಿಯಾಗಿ ನಾನು ಭಾಳ ಪಾರದರ್ಶಕವಾಗಿದ್ದೀನಪ್ಪ ಅಂತ ಲೀಡರ್ಸ್ ಯಾರು ಇಲ್ಲ, ಜೆ ಡಿ ಎಸ್ ಅಲ್ಲೂ ಇಲ್ಲ, ಕಾಂಗ್ರೆಸ್ ಅಲ್ಲೂ ಇಲ್ಲ. ಬಟ್ ನಮಗೆ ಒಂದು ಪಾರ್ಟಿಯಾಗಿ ನಮಗೆ ನೆಕ್ಸ್ಟು ಒಳ್ಳೆ ಸರ್ಕಾರ ಕೊಡಲಿಕ್ಕೆ ನಮ್ಮ ಪಕ್ಷ ಸಿದ್ಧವಾಗಿದೆ. ರಾಷ್ಟ್ರೀಯ ನಾಯಕತ್ವನು ಕೂಡ ಒಬ್ಬ ಪಾರದರ್ಶಕವಾಗಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕನ್ನು ಅದು ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಅದು ರಾಷ್ಟ್ರೀಯ ಪಕ್ಷದಲ್ಲಿ ಮಾತ್ರ ಸಾಧ್ಯ, ತಪ್ಪನ್ನ ಸರಿ ಮಾಡಿಸ್ಕೊಳ್ಳೋಕ್ಕೆ ಅದರಲ್ಲಿ ಮಾತ್ರ ಸಾಧ್ಯ. ಇಲ್ಲಿ ಸಿದ್ದರಾಮಯ್ಯನವರು ಶಿವಕುಮಾರ್ ಅವ್ರ ತಿಕ್ಕಾಟ ಯಾವ ಕಾರಣಕ್ಕೂ ಮುಗಿದಿಲ್ಲ, ಅವ್ರು ಅಂದ್ಕೋತಾರಷ್ಟೇ, ಅದು ಯಾವುದು ಇದ್ದದ್ದೇ ಅದು. ಹಾಗಾಗಿ ನಮಗೆ ಭಾಳ ಚಾನ್ಸ್ ಇರ್ತಕ್ಕಂಥದ್ದು ಬಿಜೆಪಿಗೆ, ಬಿಜೆಪಿ ಸರ್ಕಾರ ಮಾಡ್ತೀವಿ 100% 100ಕ್ಕೆ 100 ಭಾಗ ಸರ್ಕಾರ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಎಸ್ ವೀಕ್ಷಕರೇ, ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣ ಜನ ಹಾಗೂ ಆಧುನಿಕ ಭಗೀರಥ ಅಂತಾರೆ ಕೆಲವರು, ಸೈನಿಕ ಅಂತ ಪ್ರೀತಿಯಿಂದ ಕರೀತಾರೆ. ಬಿಜೆಪಿ ಸರ್ಕಾರ ರನ್ನಿಂಗ್ ಏನಿತ್ತಲ್ಲ ಅದನ್ನು ತರಲಿಕ್ಕೆ ಪ್ರಮುಖ ಕಾರಣಕರ್ತರು. ಒಟ್ಟಾರೆ ಸಿ ಪಿ ಯೋಗೇಶ್ವರ್ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, 100% ಸರ್ಕಾರ ನಾವು ಮಾಡ್ತೀವಿ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕಾರಣ ಈಸಿ ಈಸಿ ಅಲ್ಲ ಅನ್ನೋ ಚರ್ಚೆಯ ನಡುವೆ ಎಲ್ಲವೂ ಸಾಧ್ಯ ಅಂತ ಇಲ್ಲಿ ಅಂತ ತೋರಿಸೋರು ಸಿ ಪಿ ಯೋಗೇಶ್ವರ್. ಯಾಕಂತಂದರೆ 99ರಲ್ಲಿ ಇಂಡಿಪೆಂಡೆಂಟಾಗಿ ಗೆದ್ದು, ನಂತರ ಕಾಂಗ್ರೆಸ್ಸಿಂದ ಚುನಾವಣೆ ಗೆದ್ದು, 2008ರಲ್ಲಿ ಬಿ ಜೆ ಪಿ ಸೇರಿ ಅಲ್ಲಿ ಸಚಿವರಾಗಿ ನೀರಾವರಿ ಯೋಜನೆಗೆ ಒಂದಷ್ಟು ಒತ್ತು ಕೊಟ್ಟು, ಮತ್ತೆ ಅವರು
ಕಾಂಗ್ರೆಸ್ ಟಿಕೆಟ್ ಸಿಗದಾದಾಗ ಸಮಾಜವಾದಿ ಪಾರ್ಟಿಯಿಂದ ನಿಂತು ಚುನಾವಣೆ ಅಂತ ಗೆದ್ದಂತವರು. ಕುಮಾರಸ್ವಾಮಿ ವಿರುದ್ಧ ಚುನಾವಣೆ ಸೋತಿದ್ದಾರೆ, ಸೋತೋರ್ ವಿರುದ್ಧ ಗೆಲ್ತಿನೇನೋ ಛಲ ಹಠ ಎಲ್ಲವೂ ಕೂಡ ಕಾಣ್ತಿದೆ ಹೇಳ್ತಿದ್ದಾರೆ. ಇಷ್ಟೊತ್ತು ಟೈಮ್ ಕೊಟ್ರಿ, ನಿಮ್ಮ ಸ್ವಾಭಿಮಾನಿ ಸಂಕಲ್ಪ ನಡಿಗೆ ಗ್ಯಾಪ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ನಮಸ್ಕಾರ. ಒಂದು ಸಹಜವಾಗಿ ಯಾವಾಗಲೂ ಕೇಳ್ತಿರ್ತೀನಿ ಅಂದ್ರೆ 224ಕ್ಕೂ ಸಂಬಂಧಪಟ್ಟಂಗೆ ನಾಟ್ ಓನ್ಲಿ ಚನ್ನಪಟ್ಟಣ, ಯೋಗ್ಯರಿಗೆ ಓಟ್ ಹಾಕಿ, ನಿಮ್ಮ ಜೊತೆ ಇರೋರಿಗೆ ಓಟ್ ಹಾಕಿ, ಊರು ಉದ್ದಾರ ಮಾಡೋರ್ಗೆ ಓಟ್ ಹಾಕಿ, ಕ್ಷೇತ್ರ ಉದ್ದಾರ ಮಾಡೋರ್ಗೆ ಓಟ್ ಹಾಕಿ, ಜಾತಿ ಧರ್ಮ ಪಾರ್ಟಿ ಬಿಟ್ಟಾಕಿ ಒಳ್ಳೆಯವ್ರನ್ನ ಗೆಲ್ಸಿ ಅನ್ನೋದು ಅಭಿಪ್ರಾಯ. ಸೊ ಇದು ಸಂದರ್ಶನ ಒತ್ತೊಟ್ಟಿಗೆ ಅಂತಿಮವಾಗಿ ನನ್ನ ಅಪೀಲ್ ಇದಾಗಿತ್ತು. ಪ್ರತಿದಿನ ಒಬ್ಬೊಬ್ಬ ನಾಯಕರನ್ನ ಸಂದರ್ಶನ ಮಾಡ್ತೇನೆ, ಇವತ್ತು ಸಿ ಪಿ ಯೋಗೇಶ್ವರ ಸಂದರ್ಶನ ಮುಗಿತು, ನಾಳೆ ಮತ್ತೊಬ್ಬ ನಾಯಕರನ್ನ ಸಂದರ್ಶನ ಮಾಡ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.